ವಿಚಾರ ಹಲವಾರು ಅಭಿಪ್ರಾಯಗಳು, ಒಂದೇ ವಿಷಯ ಹಲವಾರು ಮುಖಗಳು. ಈ ಒಂದು ವಿಚಾರದ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳು ಇರ್ಬೋದು. ಆ ಎಲ್ಲ ಅಭಿಪ್ರಾಯಗಳು ಒಂದು ಕಡೆ ಸಂಧಿಸುವಂತಹ ಜಾಗವೇ ಅಖಾಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅಪರ್ಣಾ ರಾವ್. ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಚಿಂತನೆ ಮಾಡಬೇಕಾದ್ರೆ ಒಂದು ವಿಚಾರ ಅಂದರೆ ಸಂಬಂಧದ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಯಾವ ಸಂಬಂಧ? ಗಂಡು ಹೆಣ್ಣಿನ ಸಂಬಂಧ. ಯಾವ ಥರ ಸಂಬಂಧ? ಮದುವೆಯಾಗಿ ಜೀವನ ನಡೆಸುವಂಥ ಒಂದು ಗಂಡು ಹೆಣ್ಣಿನ ಸಂಬಂಧ ಒಂದು ಕಡೆ ಆದರೆ, ಮದುವೆ ಆಗದೇನೆ ಅಂದರೆ ಮದುವೆಯ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ನಾವು ಹಾಗೆ ಒಂದು ಸಹಜೀವನವನ್ನು ನಡೆಸ್ತೀವಿ, ಜಗತ್ತಿಗೆ ನಾವು ಅದನ್ನು ಪ್ರೂವ್ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಜೀವನ ನಡೆಸ್ತಾ ಇರುವಂಥ ಒಂದು ಗಂಡು ಹೆಣ್ಣಿನ ಜೀವನ, ಅದೇ ಲಿವಿಂಗ್ ಟುಗೆದರ್. ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪ, ಈ ಎಲ್ಲ ಒಂದು ವಿಭಿನ್ನ ಅಭಿಪ್ರಾಯಗಳನ್ನು ಹೊತ್ತು ಇಲ್ಲಿ ಹಲವಾರು ಜನರು ಇಲ್ಲಿ ಸೇರಿದ್ದಾರೆ. ಸೊ ಬಹಳಷ್ಟು ವಿಷಯಗಳನ್ನು ಚರ್ಚೆ ನಡೆಸೋಣ. ಸೊ ಮೊದಲಿಗೆ ಕಾರ್ಯಕ್ರಮಕ್ಕೆ ಇಲ್ಲಿ ಗೆಸ್ಟ್ಗಳು ಬಂದಿದ್ದಾರೆ, ಸೊ ಅವರನ್ನು ವೆಲ್ಕಮ್ ಮಾಡೋಣ. ಸೊ ಮೊದಲಿಗೆ ಸುಜಾತಾ ಕುಮಟಾ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಖ್ಯಾತ ಲೇಖಕಿ, ಅಷ್ಟೇ ಅಲ್ಲ ಇವರು ಒಂದು ಬಹುಮುಖಿ ವೇದಿಕೆ ಸಂಚಾಲಕಿ ಕೂಡ ಆಗಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮೇಡಮ್. ಸೊ ಅದ್ರ ಜೊತೆಗೆ ಪ್ರಫುಲ್ಲ ಮಧುಕರ್ ಅಂತಿದ್ದಾರೆ, ಇವರು ಮಾಜಿ ವಿಧಾನ ಪರಿಷತ್ ಸದಸ್ಯ, ಅಷ್ಟೇ ಅಲ್ಲ ಸಾಮಾಜಿಕ ಕಾರ್ಯಕರ್ತರು. ಸೊ ವೆಲ್ಕಮ್ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೊತೆಗೆ ಕ್ಷಮಾ ನರ್ಗುಂದ, ಇವರು ಅಡ್ವೊಕೇಟ್. ಸೊ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇನ್ನು BJP ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ತಮ್ಮೇಶ್ ಗೌಡ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೊ ಅಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಜನ ಒಂದು ಯುವ ಮನಸ್ಸುಗಳು ಕೂಡ ಇಲ್ಲಿ ಕೂತಿದ್ದಾವೆ. ಅಂದರೆ ಡಿಫ್ರೆಂಟ್ ಏರಿಯಾ, ಅಂದರೆ NSUI ನ ಕಾರ್ಯಕರ್ತರಿದ್ದಾರೆ, ಜೊತೆಗೆ BJP ಯುವ ಮೋರ್ಚಾದ ಸದಸ್ಯರಿದ್ದಾರೆ, ಜೊತೆಗೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವಂಥ ಕೆಲ ನನ್ನ ಸ್ನೇಹಿತರಿದ್ದಾರೆ, ರಂಗಭೂಮಿಯ ಕಲಾವಿದರಿದ್ದಾರೆ, ಜೊತೆಗೆ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇವರೆಲ್ಲರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಇವತ್ತು ನಾನು ಯುವ ಮನಸ್ಸುಗಳಿಂದ ಶುರು ಮಾಡೋಣ ಅಂತ. ಏನು ಹೇಳ್ತಾರೆ ಹಾಗಾದರೆ ಇವತ್ತಿನ ಯುವ ಮನಸ್ಸುಗಳು ಏನು ಅಂತ ಅಂದ್ಕೊಂಡಿದ್ದಾರೆ? ಅಂದರೆ ಈ ಒಂದು ಲಿವಿಂಗ್ ಟುಗೆದರ್ ಸರಿ ಅಂತ ಅನಿಸುತ್ತಾ ಅವ್ರಿಗೆ, ಅಥವಾ ಇಲ್ಲ ಅಲ್ಲೂ ಕೂಡ ತೊಡಕುಗಳು ಇದೆ ಅಂತ ಅನಿಸುತ್ತಾ? ಎಸ್, ಯಾರು ಹೇಳ್ತಾರೆ? ಏನಂತಂದರೆ, ಈಗ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಒಂದು ಮದುವೆ ಆದಮೇಲೆ ಆಗುವಂಥ ಸಂಬಂಧ, ಇನ್ನೊಂದು ಮದುವೆ ಮುಂಚೆ ಆಗುವಂಥ ಸಂಬಂಧ. ಈಗ ನಾವು ಹೇಳ್ತಾ ಇದ್ದೀವಿ, ಮದುವೆಗೆ ಮುಂಚೆನೇ ನಾವು ಮದುವೆ ಆದ ಮೇಲೆ ಇರುವಂಥ ಸಂಬಂಧವನ್ನು ಬೆಳೆಸ್ಕೊಂಡು ಜೀವನ ಮಾಡ್ತೀವಿ. ನಮಗಿಷ್ಟ ಆದರೆ ಇರ್ತೀವಿ, ಇಲ್ಲಾಂದರೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸಂತೋಷ, ಇದರಲ್ಲಿ ಎಷ್ಟು ಸರಿ ಇದೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಮ್ಮ ವಿರೋಧವಿದೆ ಇದಕ್ಕೆ. ಯಾಕೆ ಅಂತ ಹೇಳ್ತೀನಿ. ಈಗ ಒಂದು ಮದುವೆ ಆಗಿದೆ ಅಂತಂದಮೇಲೆ ಅವ್ರ ಮೇಲೆ ಒಂದು ಶೋಷಣೆ ಅಂತ ಆಯಿತು, ಒಂದು ಹೆಣ್ಣು ಮಗು ಮೇಲೆ ಶೋಷಣೆ ಅಂತ ಆಯಿತು. ಆ ದಿನ ಅವ್ರಿಗೆ ಕೋರ್ಟ್ ಅಂತ ಒಂದು ಜಾಗ ಇದೆ, ಅವ್ರು ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ಈ ಥರ ಡೌರಿ ಕೇಸ್ ಹಾಕಿದ್ದಾರೆ, ಡೌರಿ ಕೇಳ್ತಾ ಇದ್ದಾರೆ ಅಂತೆಲ್ಲ ಹೋಗಿ ಅವರು ಕೇಸ್ ಹಾಕಿ ಗೆಲ್ಬೋದು. ಅದೇ ಇವಾಗ ಲಿವಿಂಗ್ ರಿಲೇಷನ್ಶಿಪ್ ಅಂತ ಏನು ಹೇಳ್ತಾ ಇದ್ದೀವಿ ನಾವು, ಅದಕ್ಕೆ ಯಾವುದೇ ರೀತಿ ಕಾನೂನು ಬದ್ಧತೆ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಇವಾಗ ಹೇಳ್ತೀರಾ, ನನಗೆ ಬೇಕೀಗ ಲಿವಿಂಗ್ ಟುಗೆದರ್ ಸರಿ ಅಂತ ಹೇಳ್ತೀರಾ ತಪ್ಪು? ತಪ್ಪು ಅಂತ ಹೇಳ್ತಾ ಇದ್ದೀನಿ, ನಾನು ವಿರೋಧಿಸ್ತಾ ಇದ್ದೀನಿ ಅದನ್ನು. ಯಾಕೆ ಅಂತ ಹೇಳ್ತೀನಿ ಅಂದರೆ, ಅಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದಿಲ್ಲ. ಈಗ ಇವ್ರ ಮೇಲೆ ಶೋಷಣೆ ಅಂತ ಆಯಿತು ಒಂದು ದಿನ, ಅವರು ಎಲ್ಲಿ ಹೋಗಿ ಅವ್ರನ್ನ ಅಳಲನ್ನ ತೋಡ್ಕೊಳ್ತಾರೆ? ಕೋರ್ಟ್ಗೆ ಹೋದರು ಅಂತಂದರೆ ಇದು ಕಾನೂನು ಸುವ್ಯವಸ್ಥೆಯಲ್ಲಿ ಇದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಈ ಪದಾನ ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡಿದ್ದೀರಾ ಅಂತ ಹೇಳ್ತಾರೆ. ಯಾಕೆಂದರೆ ಮದುವೆ ಅನ್ನೋದು ಒಂದು ರಿಜಿಸ್ಟ್ರೇಷನ್ ಆಗುತ್ತೆ, ಲಿವಿಂಗ್ ಟುಗೆದರ್ ಅಂತ ಅನ್ನೋದು ರಿಜಿಸ್ಟ್ರೇಷನ್ ಅಂತಲೇ ಇರಲ್ಲ. ಯಾರ ಜೊತೆ ಬೇಕಾದರೂ ಇರ್ಬೋದು, ನಾನು ಇರಲಿಲ್ಲ ಅಂತಲೂ ಹೇಳ್ಬೋದು ಅವರು. ಇದರಿಂದ ತುಂಬ ತೊಂದರೆ ಆಗುತ್ತೆ ಅಂತ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ. ಸೊ ನೀವು ಹೇಳೋ ಪ್ರಕಾರ ಒಂದು ರಿಜಿಸ್ಟ್ರೇಷನ್ ಅನ್ನೋದು ಇರೋದಿಲ್ಲ, ಅಥವಾ ಕಾನೂನಾತ್ಮಕವಾಗಿ ಅದು ಸರಿ ಅಂತ ಅನ್ಸಲ್ಲ? ಹೌದು, ಯಾವುದೇ ರೀತಿಯಾಗಿ ಕ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ನಿಮ್ಮ ಒಂದು. ನಮ್ಮ ಮೇಲೆ ಶೋಷಣೆ ಅಂತ ಒಂದು ಆಯ್ತಂದ್ರೆ ಅದನ್ನ ನಾವು ಎಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟು ಅಳಲನ್ನ ತೋಡ್ಕೊಳ್ತೀವಿ? ನಾವು ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಪೊಲೀಸ್ ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಅವ್ರ ಮೇಲೆ ಇವಾಗ ಒಂದು ಆ್ಯಸಿಡ್ ಹಾಕಿದ್ರು ಅಥವಾ ಏನಾದ್ರು ಕೊಲೆ ಮಾಡಿದ್ರು, ಯಾರು ಬಂದು ಕೇಳ್ತಾರೆ ಮೇಡಮ್ ಅವ್ರನ್ನ, ನೀವೇ ಮಾಡಿದ್ದೀರಾ, ನೀವೇ ಮಾಡಿಲ್ಲ ಅಂತ ಯಾರು ಕೇಳೋರು ಇರಲ್ಲ. ಸೋ ಒಂದು ಲೀಗಲ್ ಒಂದು ಸಪೋರ್ಟ್ ಇರಲ್ಲ, ಲೀಗಲ್ ಸಪೋರ್ಟ್ ಇರಲ್ಲ ಅನ್ನೋದು ನನ್ನ ವಾದ. ಓಕೆ, ನಾನು ಸಹ ಇದಕ್ಕೆ ವಿರೋಧವಾಗಿ ಮಾತಾಡ್ತಿದ್ದೀನಿ. ಇಂಡಿಯಾಗೆ ಇಂಡಿಯಾ ಅಂದರೆ ಕಲ್ಚರ್ಗೋಸ್ಕರ ಫೇಮಸ್ಸು, ಫಾರಿನಿಂದ ಬರ್ತಾರೆ ಇಲ್ಲಿಗೆ ಮದುವೆ ಮಾಡ್ಕೋಬೇಕು ಈ ಒಂದು ಇಂಡಿಯನ್ ಕಲ್ಚರಲ್ಲಿ ಅಂತ ಇರುತ್ತೆ. ನಾವು ಅದನ್ನು ಪ್ರಿಸರ್ವ್ ಮಾಡ್ಕೋಬೇಕು. ಹೇಳಬೇಕಂದ್ರೆ ನನಗೇನು ಅನಿಸುತ್ತಂದ್ರೆ ಲಿವಿಂಗ್ ರಿಲೇಷನ್ಶಿಪ್ಪು 3 ಟೈಪ್ಸಲ್ಲಿ ತುಂಬ ಫೇಮಸ್ ಅಂತ. ಲೈಕ್
ಫನ್ ಇರ್ಬೋದು, ಎಂಜಾಯ್ಮೆಂಟ್ ಇರ್ಬೋದು, ಮತ್ತು ಇರ್ರೆಸ್ಪಾನ್ಸಿಬಿಲಿಟಿ. ಮದುವೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಇದೆ, ಲಿವಿಂಗ್ ರಿಲೇಷನ್ಶಿಪ್ ಅಂದರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ ಹೇಳಬೇಕಂದ್ರೆ ಇಲ್ಲೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಲ್ಲೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನೀವು ಅದನ್ನ ಮದುವೆ ಮಾಡ್ಕೊಂಡು ಸಹ ಆಗಿರ್ಬೋದು ಅಂತಲ್ವಾ? ನನಗೆ ಒಂದು ಸ್ವಲ್ಪ ಕ್ವೈಟ್ ಸರ್ಪ್ರೈಸಿಂಗ್ ಅನಿಸ್ತಿದೆ. ಅಂದರೆ ನಾನೇನು ಅಂದ್ಕೊಂಡೆ ಅಂದರೆ ಎಲ್ಲ ಯುವ ಮನಸ್ಸುಗಳು ಯೂಶ್ವಲಿ ಇವಾಗ ಅಂದರೆ ಆ ಒಂದು ಮಾಡ್ರನ್ ಕಡೆಗೆ ಹೋಗ್ತಾ ಇದ್ದೀವಿ, ಸೊ ಮಾಡ್ರನ್ ಥಿಂಕಿಂಗಲ್ಲಿ ನೋಡ್ತಾ ಇರ್ತೀವಿ. ಸೊ ನಾನು ಎಲ್ಲೋ ಒಂದು ಕಡೆ ಇಲ್ಲ ಲಿವಿಂಗ್ ಟುಗೆದರ್ನ ನಾನು ಪರವಾಗಿ ಹೇಳ್ತೀನಿ ಅಂತ ಅನ್ಕೊಂಡಿದ್ದೆ. ಬಹುಶಃ ಇಲ್ಲಿ ಕೆಲವು ಕಾಂಟ್ರಡಿಕ್ಷನ್ಸ್ ನಾನು ನೋಡ್ತಾ ಇದ್ದೀನಿ. ಎಸ್ ಸರ್, ಇವತ್ತೇನು ಭಾರತ ದೇಶದಲ್ಲಿ ಇದು ಪ್ರಜಾಪ್ರಭುತ್ವ ದೇಶ, ಪ್ರತಿಯೊಬ್ಬನಿಗೂ ವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವನ ಇಷ್ಟ ಬಂದಂತೆ ಅವನ ವ್ಯಕ್ತಿ ಬೇರೆಯವ್ರಿಗೆ ತೊಂದರೆ ಮಾಡ್ದಂಗೆ ಅವನ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಒಂದು ಜೀವಿಸುವಂತಹ ಹಕ್ಕಿದೆ. ಅದನ್ನು ಇವತ್ತು ಈ ಒಂದು ಲಿವಿಂಗ್ ರಿಲೇಷನ್ ಸಹಬಾಳ್ವೆ ಅಂತೀವಿ, ಆ ಒಂದು ಪದವನ್ನು ನಾವು ಅರ್ಥ ಮಾಡ್ಕೋಬೇಕು. ಸಹಬಾಳ್ವೆ ಅಂದರೆ ಒಬ್ಬರ ಕಷ್ಟಗಳನ್ನು ಇನ್ನೊಬ್ಬರು ಅರ್ತಿಕೊಂಡು ಇವತ್ತು ತಮಗೆ ಅನುಗುಣವಾಗಿ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಾವು ಬೇರೆ ಅಂದರೆ ಬೇರೆ ಥರ ಆಗೋದು ಬೇಡ, ಒಬ್ಬರನ್ನೊಬ್ಬನ ಅರ್ಥ ಮಾಡಿಕೊಂಡು ನಾವು ಬೇರೆ ಮದುವೆ ಆಗ್ದೇನೆ ಈ ಥರ ಅನ್ಯೋನ್ಯವಾಗಿ ನಾವು ಜೀವನ ಸಾಗಿಸ್ತೀವಿ ಅನ್ನೋದ್ರ ಅದಕ್ಕೂ ಸಹ ಈ ಒಂದು ಭಾರತ ದೇಶ ಪ್ರಜಾಪ್ರಭುತ್ವ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅದಕ್ಕೆ ಯಾವುದೇ ಒಂದು ವಿರೋಧವಿಲ್ಲ. ನಮ್ಮ ಕಡೆಯಿಂದ ನಾವು ಅದನ್ನು ಸ್ವಾಗತಿಸ್ತೀವಿ. ಸ್ವತಂತ್ರ ಸ್ವತಂತ್ರ ಅಂತಾರೆ, ನನಗೆ ಸ್ವತಂತ್ರ ಅನ್ನೋ ಅದ್ರ ಬಗ್ಗೆ ಮೀನಿಂಗ್ ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಇಲ್ಲ ಇಲ್ಲಿ ತುಂಬಾ ಜನಕ್ಕೆ. ಯಾಕೆ ಅಂತಂದ್ರೆ ಅಲ್ಲ ಇನ್ನೂ ಯಾರು ಮಾತಾಡಿಲ್ಲ, ಸೊ ಕ್ಲಾರಿಟಿ ಇಲ್ಲ ಅಂತ ಹೆಂಗ್ ಹೇಳ್ತೀರಾ? ಯಾಕೆ ಅಂತಂದ್ರೆ ನಾನು ಹೇಳ್ತೀನಿ ಯಾಕೆ ಅಂತ. ಮಗು ಹುಟ್ಟಬೇಕು ಅಂತಂದ್ರೆ ನಿಯಮ ಇರುತ್ತೆ, ಹೀಗೆ ಹುಟ್ಟಬೇಕು ಅಂತ. ಆ ಮಗುನ್ ಸ್ಕೂಲ್ಗೆ ಹಾಕ್ಬೇಕು ಅಂತಂದ್ರೆ ಹೀಗೆ ಅಂತ ಒಂದು ನಿಯಮ ಇದೆ. ಮತ್ತೆ ಒಂದು ಗಂಡು ಹೆಂಗಸು ಜೊತೆಗೆ ಬಾಳ್ಬೇಕು ಅಂತಂದ್ರೆ ಯಾಕೆ ನಿಯಮ ಇರಬಾರ್ದು? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದಿದೆ, ಯಾಕೆ ದೇಶದಲ್ಲಿ ಜನಗಳು ಸರಿಯಾದ ದಾರಿಲಿ ನಡಿಬೇಕು ಅಂತ. ಮತ್ತೆ ಗಂಡು ಹೆಂಗಸು ಜೊತೆಗಿರ್ಬೇಕು ಅಂತಂದ್ರೆ ಯಾಕೆ ಒಂದು ನಿಯಮ ಇರಬಾರ್ದು? ಒಂದು ಗಂಡು ಹೆಣ್ಣು ಬದುಕಬೇಕಾದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಬದುಕಕ್ಕೆ ಸಾಧ್ಯ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಅರ್ಪಿತ್, ಈಗ ಲವ್ ಮ್ಯಾರೇಜ್ ಆದವರು ಎಷ್ಟೋ ಡಿವೋರ್ಸ್ ಆಗಿದ್ದಾವೆ, ಅರೇಂಜ್ ಮ್ಯಾರೇಜ್ ಆದವರು ಎಷ್ಟೋ ಡಿವೋರ್ಸ್ ಆಗಿದ್ದಾವೆ. ಹೀಗೆ ಮದುವೆಯಲ್ಲೇ ಇದು ಪ್ರಾಬ್ಲಮ್ ಇರಬೇಕಾದ್ರೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ಮು? ನಾವು ಒಟ್ಟಿಗೆ ಇರ್ತೀವಿ, ನಾವು ಅರ್ಥಕೊಂಡಿರ್ತೀವಿ, ನಾವು ಸಾವಿರ ತನಕ ಹೀಗೆ ಇರ್ತೀವಿ ಅನ್ನೋದ್ರಲ್ಲಿ ಏನು ತಪ್ಪು? ನನಗೆ ಅದರಲ್ಲಿ ಏನೂ ತಪ್ಪು ಅನ್ನಿಸ್ತಾ ಇಲ್ಲ. ಈಗಿಷ್ಟು ಪರವಾಗಿ ಮಾತಾಡಿದವರಲ್ಲಿ ನಾನೊಂದು ಪ್ಯಾಟರ್ನ್ ನೋಡಿದ್ದು ಏನು ಅಂದರೆ, ಸಮಾಜದಲ್ಲಿ ಇದಕ್ಕೆ ವ್ಯವಸ್ಥೆ ಇಲ್ಲ ಅನ್ನೋದು ಒಂದೇ ಕಾರಣ, ಬೇರೆಯವ್ರ ದೃಷ್ಟಿಯಲ್ಲಿ ಇದು ಸರಿಯಲ್ಲ ಅನ್ನೋದು ಒಂದೇ ಕಾರಣ. ಯಾಕಂದರೆ ನಮ್ಮ ಮೊದಲಿಂದ ಹೇಳ್ಕೊಂಡು ಬಂದಿರೋದೇ ಹಾಗೆ, ನಿನಗೇನು ಬೇಕು ಒಳಗೆ, ನೀನು ಯಾರು, ನಿನಗೇನು ಬೇಕು, ನಿನ್ನ ಖುಷಿ ಏನು, ಅದನ್ನು ನಾವು ಯೋಚನೆ ಮಾಡೋ ಹಕ್ಕು ನಮಗಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ನಾವು ಹಂಗೆ ತಯಾರಾಗ್ಬಿಟ್ಟಿದ್ದೀವಿ. ಅದೇ ಅಂದರೆ ಮೊದಲಿಂದನೂ ನಾಲ್ಕೈದು ಜನ ಏನು ಅನ್ಕೋತಾರೋ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಬಹುಶಃ ಸಣ್ಣಾರಭ್ಯ ಅದನ್ನು ಮಕ್ಕಳಲ್ಲಿ ತುಂಬ ತುಂಬಲಾಗಿರುತ್ತೆ. ಸೊ ಅದಕ್ಕೋಸ್ಕರ ಆ ನಾಲ್ಕೈದು ಜನ ನೋಡ್ತಿರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದಕ್ಕೆ ಹಿಂಜರಿತಾರೆ ಅಂತ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಇಲ್ಲಿ ಡಿಸ್ಕಷನ್ ನಾವು ಮಾಡ್ತಾ ಇರೋದು ಕರೆಕ್ಟೋ, ನಿಮಗೆ ಸರಿ ಅನ್ಸುತ್ತೋ ನೀವು ಮಾಡ್ತೀರೋ, ಅಥವಾ ನಿಮಗೆ ಸರಿ ಅನ್ಸಲ್ಲ ನೀವು ಮಾಡಲ್ಲ, ಅದನ್ನ ಬಿಟ್ಟು ನಾವು ಇಲ್ಲ ನಮ್ಮ ಕಾನ್ಸ್ಟಿಟ್ಯೂಷನಲ್ ಇಲ್ಲ, ಲೀಗಲ್ ಆಗಿಲ್ಲ, ಸೋಷಿಯಲ್ ಆಗಿಲ್ಲ, ಇದನ್ನೆಲ್ಲ ನಾವು ಚರ್ಚೆ ಮಾಡಲ್ಲ. ಬಹುಶಃ ಸರಿ ಯಾಕೆ, ಈಗ ನಾವು ಸರಿ ಅಂದ್ರೆ ಯಾಕೆ ಅನ್ನೋ ಅಂತ ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ತಪ್ಪು ಅಂತಂದ್ರೆ ಯಾಕೆ ಅಂತ ಅಗೇನ್ ಪ್ರಶ್ನೆ ಬಂದೇ ಬರುತ್ತೆ. ಮೇಡಮ್ ಒಂದ್ ನಿಮಿಷ, ಅವ್ರು ಹೇಳಿದ ಮಾತಿಗೆ ನಾನೊಂದು ಉತ್ತರ ಕೊಟ್ಬಿಡ್ತೀನಿ. ಅವ್ರೇನು ಹೇಳಿದ್ರು ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಇವರು ಹೇಳಿದಾಗೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಹೌದು, ಸ್ವಾತಂತ್ರ್ಯ ಇದೆ, ಆದರೆ ನನಗೆ ಇವಾಗ ಒನ್ ವೇ ಅಂತ ಒಂದು ರೋಡ್ ಇರುತ್ತೆ, ಅಲ್ಲೋಗಿ ನಾನು ರಿವರ್ಸಲ್ಲಿ ಓಡಿಸ್ತೀನಿ ಅಂತಂದರೆ ಬಿಡ್ತಾರಾ ಮೇಡಮ್? ಇಲ್ಲ, ಅದಕ್ಕೆ ಅಂತ ಒಂದು ನಿಯಮ ಇದೆ. ನನಗೆ ಇಷ್ಟ ಆಯಿತು ಯಾರನ್ನೋ ಕೊಲೆ ಮಾಡ್ತೀನಿ ಅಂದರೆ ಬಿಟ್ಬಿಡ್ತಾರಾ? ಇಲ್ಲ. ನನಗೆ ಇಷ್ಟ ಆಯಿತು ಯಾರನ್ನೋ ಏನೋ ಮಾಡ್ತೀನಿ ಅಂತಂದರೆ ಬಿಡ್ತಾರಾ? ಇಲ್ಲ. ನನಗೆ ಇಷ್ಟ ಆಗಿದ್ದೆಲ್ಲ ಮಾಡೋಕ್ಕಾಗಲ್ಲ. ಈಗ ನನ್ನ ನಿನಗೆ ಇಷ್ಟ ಬಂದಂಗೆ ಬಾಳು, ಇಷ್ಟ ಬಂದಂಗೆ ಬಾಳು, ಸಿನಿಮಾಲೆಲ್ಲ ತೋರಿಸ್ತಾರೆ, ಎಲ್ಲ ಮಾತಾಡ್ತಾ ಇದ್ದಾರೆ, ಮೆಸೇಜು ಬರುತ್ತೆ ನಮಗೆ ವಾಟ್ಸಪ್ಪಲ್ಲಿ, ಸಂತೋಷ. ಅದರಿಂದ ಎಷ್ಟು ದುಷ್ಪರಿಣಾಮ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕು. ಎಸ್ ಎಸ್ ಎಸ್. ನಾನೀಗ ಸುಜಾತ ಮೇಡಮ್ ಹತ್ರ ಬರ್ತೀನಿ. ಮೇಡಮ್, ನೀವು ಏನು ಹೇಳ್ತೀರಾ ಅಂದರೆ ಇಷ್ಟು ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರೆ, ಬಹುಶಃ ನಿಮ್ಮ ಒಂದು ಜೀವನ ಅನುಭವ, ಬಹಳಷ್ಟು ಜನರನ್ನು ನೋಡಿರ್ತೀರಿ, ಬಹಳಷ್ಟು ಜನರನ್ನು ಮೀಟ್ ಮಾಡಿರ್ತೀರಿ, ಬಹಳಷ್ಟು ಜನರ ಒಂದು ಲೈಫಿನ ಒಂದು ಅರಿವು ಕೂಡ ನಿಮಗೆ ಒಂದು ತಕ್ಕಮಟ್ಟಿಗೆ ಖಂಡಿತವಾಗ್ಲೂ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ನೀವೇನು ಹೇಳ್ತೀರಾ ಅಂದರೆ, ಈ ಒಂದು ಲಿವಿಂಗ್ ಟುಗೆದರ್ ಅನ್ನೋವಂಥದ್ದು ಈಗ ಒಂದು ಟ್ರೆಂಡ್ ಆಗಿ ರೂಪುಕೊಂಡಿರುವಂಥದ್ದು ಅಥವಾ ಇದು ಮುಂಚಿಂದನೇ ಇತ್ತ? ಸರಿ, ನೀವು ಈಗ ಕೇಳಿದ ಪ್ರಶ್ನೆಯಲ್ಲೇ ಉತ್ತರನೂ ಇದೆ. ಏನಂದರೆ ಟ್ರೆಂಡ್ ಆಗಿರೋದು ಈಗ, ಆದರೆ ಈ ಹಿಂದೆ ಕೂಡ ಅದು ಇತ್ತು, ಆದರೆ ಅದು ಅದಕ್ಕೊಂದು ಹೆಸರು ಇರಲಿಲ್ಲ. ಯಾಕೆ ಅಂತ ಅಂದರೆ, ಯಾವ ಮನುಷ್ಯ ತಾನು ಭಾವನಾತ್ಮಕವಾಗಿ ತಾರ್ಕಿಕವಾಗಿ ಸ್ವತಂತ್ರವಾಗಿ ಆಲೋಚನೆ ಮಾಡಲಿಕ್ಕೆ ಇಷ್ಟಪಡ್ತಾನೋ ಆತ
ಸ್ವಾಭಾವಿಕವಾಗಿಯೇ ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಬಯಸ್ತಾನೆ. ಮತ್ತು ಆ ರೀತಿಯ ಸ್ವತಂತ್ರ ವ್ಯಕ್ತಿತ್ವಗಳು ಆ ರೀತಿಯ ಸ್ವತಂತ್ರ ವ್ಯಕ್ತಿತ್ವಗಳನ್ನೇ ಹುಡುಕಿಕೊಂಡು ಹೋಗ್ತವೆ. ಅಲ್ಲಿರೋದು ಒಂದು ಸಮಾನವಾದ ಮಾನಸಿಕ ಹಾಗೂ ಬೌದ್ಧಿಕವಾದ ಒಂದು ತಿಳುವಳಿಕೆ ಇರುತ್ತೆ. ಅದಕ್ಕೆ ನೀವು ಮದುವೆ ಅಂತ ಹೆಸರು ಕೊಡದೇ ಇರ್ಬೋದು, ಆದರೆ ಆ ಆತ್ಮಸಾಂಗತ್ಯ, ಭಾವನಾತ್ಮಕವಾದ ಸಾಂಗತ್ಯ, ಅದು ಈ ಮದುವೆ ಆದವರಲ್ಲಿ ಹೇಗಿರ್ತದೆಯೋ ಇವ್ರ ಹತ್ರನೂ ಅದೇ ರೀತಿಯಾಗೇ ಇರುತ್ತೆ. ಮತ್ತು ನೀವು ಕೇಳಿದ ಒಂದು ಇನ್ನೊಂದು ಪ್ರಶ್ನೆ, ಈಗ ಈ ಮಕ್ಕಳು ಕೇಳಿರೋ ಪ್ರಶ್ನೆಯಲ್ಲಿ ಕೂಡ ಸತ್ಯಾಂಶ ಇದೆ. ಅದೇನೆಂದರೆ ಅವರಿಗೆ ಯಾವ ರೀತಿಯಲ್ಲಿ ಕಾನೂನಾತ್ಮಕವಾದ ಭದ್ರತೆ ಸಿಗ್ತದೆ ಅಂತ. ಈಗ ನಮ್ಮ ವಕೀಲರು ಇಲ್ಲೇ ಕೂತಿದ್ದಾರೆ, ತಮಗೆ ಗೊತ್ತಿದೆ, ಈ ಹಿಂದೆನೇ ಅದು ತೀರ್ಮಾನ ಆಗಿದೆ. 2 ವರ್ಷದ ಕಾಲ ಒಂದು ಗಂಡು ಹೆಣ್ಣು ಜೊತೆಯಲ್ಲಿದ್ದರೆ ಆ ಸಂಬಂಧ ಕೂಡ ಅದು ಲೀಗಲೈಸ್ ಆಗ್ತದೆ ಅಂತ. ಹೌದು, ನೀವು ಹೇಳೋದ್ರೊಳಗೆ ಒಂದಿಷ್ಟು ಅಂಶ ನಾನು ಒಪ್ಕೊಳ್ತೇನೆ, ಆದರೆ ಲೀಗಲಿ ಏನು ಇದೆ ಅಂತಂದು ಹೇಳಿ ನಾವು ಒಮ್ಮೆ ಎಲ್ಲ ಕೇಸಸ್ಸೆಲ್ಲ ನೋಡ್ತಾ ಹೋಗೋಣ. ಮೊದಲು ಸುಮಾರು 2005 2005ಕ್ಕೆ ನಮಗೆ ಒಂದು ಡೊಮೆಸ್ಟಿಕ್ ವಯಲೆನ್ಸ್ ಆ್ಯಕ್ಟ್ ಬಂತು, ಪ್ರೊಟೆಕ್ಷನ್ ಆಫ್ ವಿಮೆನ್ ಅಗೇನ್ಸ್ಟ್ ಡೊಮೆಸ್ಟಿಕ್ ವಯಲೆನ್ಸ್ ಆ್ಯಕ್ಟ್. ಆ ಒಂದು ಕಾನೂನಿನ ಪರಿಧಿಯಲ್ಲಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಶೋಷಿತರಾದ ಹೆಣ್ಣು ಮಕ್ಕಳಿಗೆ ಯಾವುದಾದರೂ ಒಂದು ರೀತಿಯ ಪ್ರೊಟೆಕ್ಷನ್ನನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನುವ ಕಾರಣಕ್ಕೆ ಶೇರ್ಡ್ ಹೌಸ್ ಹೋಲ್ಡ್ ಅಂತಂದು ಹೇಳಿ ಪದವನ್ನು ಬಳಸಿದರು. ಹೇಗೆ ಪದ ಶೇರ್ಡ್ ಹೌಸ್ ಹೋಲ್ಡ್ ಇನ್ ದ ಗಾರ್ಬ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ಫಾರ್ ಅ ಕನ್ಸಿಡರೇಬಲ್ ಟೈಮ್. ಇಲ್ಲಿ 3 ಪದಗಳನ್ನು ನಾವು ನೋಡಬೇಕು. ಒಂದು, ಒಂದೇ ಮನೆಯಲ್ಲಿ ಇರಬೇಕು, ಗಂಡ ಹೆಂಡತಿಯ ರೂಪದಲ್ಲಿ ಇರಬೇಕು, ಮೂರನೆಯದ್ದು ಕನ್ಸಿಡರೇಬಲ್ ಟೈಮ್. ಇಲ್ಲಿ ಕಾನೂನಿನಲ್ಲಿ ಹೌದು ಒಂದು ತುಂಬ ಹಿಂದಿಂದು ಯಾವುದು ಬೇನಿ ಪ್ರಸಾದ್ ಶರ್ಮಾ ಕೇಸ್ ಅಂತಂದು ಹೇಳಿ, ಅಲ್ಲಿ ಏನಾಯಿತು 50 ವರ್ಷಗಳ ಕಾಲ ಗಂಡ ಹೆಂಡತಿ ಇಬ್ಬರೂ ಮದುವೆ ಆಗದೆ ಒಟ್ಟಿಗೆ ಉಳಿದ್ರು. ಹೆಂಡತಿಗೆ ಏನೋ ತೊಂದರೆ ಆಯಿತು, ಆಕೆ ಹೊರಗೆ ಬಂದಲು. ಬೇನಿ ಪ್ರಸಾದ್ ಶರ್ಮಾ ನಾನು ಇನ್ನೇನು ನಿನಗೆ ಕೊಡೋದಿಲ್ಲ ಅಂತ ಅಂದ. ಆಗ ಅವ್ರು ಹೇಳಿದರು, ಇಲ್ಲ 50 ವರ್ಷಗಳ ಕಾಲ ನೀವು ಗಂಡ ಹೆಂಡತಿಯಾಗಿದ್ದೀರಲ್ಲ, ಅಲ್ಲಿ ಹೇಗೆ ಬಂತು ಅಂತಂದು ಹೇಳು ನಾವು ನೋಡಿದ್ದೆ ಯಾವುದೋ ಒಂದು ರಿಚುವಲ್ ಆಗಿತ್ತು, ಬಟ್ ಇಟ್ ಡಿಡ್ ನಾಟ್ ಕ್ವಾಲಿಫೈ ಆಸ್ ಮ್ಯಾರೇಜ್. ಓಕೆ, ಹಿಂಗಾಯಿತು. ಹೀಗಾಗಿ ದ್ಯಾಟ್ ವಾಸ್ ಗಿವನ್ ರೆಕಗ್ನಿಷನ್. ಇನ್ನು ವಿ ವಿಲ್ ಕಮ್ ಡೌನ್. ಇಲ್ಲಿ ಪಾಯಲ್ ಕಟಾರ ಕೇಸ್ ಅಂತಂದು ಹೇಳು ಬಂದಿದೆ. ಮೇಡಮ್, ಲೆಟ್ ಮೀ ಕಂಪ್ಲೀಟ್ ದಿಸ್ ಅಂಡ್ ದೆನ್ ವಿ ವಿಲ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಪಾಯಿಂಟ್. ಯೆಸ್, ಪಾಯಲ್ ಕಟಾರ ಕೇಸ್ ಅಂತಂದು ಹೇಳು ಬಂತು. ಅಲ್ಲೂನು ಏನಾಯಿತು, ಫಾರ್ ಅ ಕನ್ಸಿಡರೇಬಲ್ ಟೈಮ್ ಹಸ್ಬೆಂಡ್ ಆ್ಯಂಡ್ ವೈಫ್ ರೀತಿಯಲ್ಲಿ ಇದ್ದಾರೆ, ಹೀಗಾಗಿ ವಿ ವಿಲ್ ಅಗ್ರಿ ಅಂತಂದು ಹೇಳಿ ಪ್ರೊಟೆಕ್ಷನ್ನ ವಿಷಯದಲ್ಲಿ ಬಂದಿದೆ. ಆರ್ ವಿ ಇಲ್ಲಿ ಎಲ್ಲ ಕಡೆನೂ ಇಟ್ ಮೈಟ್ ನಾಟ್ ಬಿ ಇಲ್ಲೀಗಲ್ ಬಟ್ ಮೇ ಬಿ ಇಮ್ಮಾರಲ್. ದ ಕೋರ್ಟ್ ಹ್ಯಾಸ್ ನಾಟ್ ಫೋರ್ಗಾಟನ್ ಟು ಸೇ ದಟ್. ದ ಕೋರ್ಟ್ ಹ್ಯಾಸ್ ಸೆಡ್ ಇಟ್ ಮೈಟ್ ನಾಟ್ ಬಿ ಇಲ್ಲೀಗಲ್, ಇಲ್ಲ ಇಮ್ಮಾರಲ್ ಅಂತ, ಇಟ್ ಈಸ್ ಇಮ್ಮಾರಲ್ ಅಂತಾನು ಹೇಳಿಲ್ಲ ಕೋರ್ಟ್ ನ, ಬಿಕಾಸ್ ಐ ವಿಲ್ ಬಿ ರಾಂಗ್ ಆಸ್ ಅನ್ ಅಡ್ವೊಕೇಟ್ ಆ ರೀತಿ ಇಂಟರ್ಪ್ರಿಟ್ ಮಾಡಿದೆ ಅಂದರೆ. ಇಟ್ ಸೇಸ್ ಇಟ್ ಈಸ್ ನಾಟ್ ಇಲ್ಲೀಗಲ್ ಬಟ್ ಮೇ ಬಿ ಇಮ್ಮಾರಲ್ ಅಂತ ಹೇಳಿ, ಮೇ ಬಿ ಇಮ್ಮಾರಲ್ ಈ ಪದವನ್ನು ಕೋರ್ಟ್ ಬಳಸಿದೆ. ಅಷ್ಟೇ ಅಲ್ಲದೇನೆ, ದೇರ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಕೇಸ್ ವಿಚ್ ಇಸ್ ಅ 2011 or 2012 ಕೇಸ್, ನಾನು ಅದನ್ನು ಪರ್ಫೆಕ್ಟ್ಲಿ ಹೇಳಲಿಕ್ಕೆ ಆಗೋದಿಲ್ಲ ನಿಮಗೆ. ವೇಲುಸ್ವಾಮಿ ಪಚೆ ಎಂ ಎಲ್ ಕೇಸ್ ಅಂತಂದು ಹೇಳಿ, ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಫ್ ಇಟ್ ಇಸ್ ಅ ವಾಕ್ ಇನ್ ವಾಕ್ ಔಟ್ ರಿಲೇಶನ್ಶಿಪ್, ವಾಕ್ ಇನ್ ವಾಕ್ ಔಟ್ ರಿಲೇಶನ್ಶಿಪ್ ಬಂತು ಅಂತಂದರೆ, ಅಲ್ಲಿ ನಿಮಗೆ ಹೇಗೋ ಲೀಗಲ್ ಬಾಂಡ್ಸ್ ಬೇಡಾಗಿದೆ, ನೀವು ಯಾಕೆ ಆ ರಿಲೇಶನ್ಶಿಪ್ನ ಚೂಸ್ ಮಾಡಿದ್ದೀರಿ, ನನಗೆ ಯಾವುದೇ ರೀತಿಯ ರೆಗ್ಯುಲೇಷನ್ಸ್ ಕಟ್ಟು ಕಾನೂನಿನ ಕಟ್ಟುಕಟ್ಟಳೆಗಳು ಬೇಡ, ನಾನು ಸ್ವತಂತ್ರ ಜೀವಿ, ಹೀಗಾಗಿ ನಾನು ಆ ಸ್ವತಂತ್ರವಾಗಿ ಇದನ್ನು ಚೂಸ್ ಮಾಡ್ತೀನಿ, ಸ್ವತಂತ್ರವಾಗಿ ಹೊರಗೆ ಹೋಗ್ತೀನಿ. ಸ್ವತಂತ್ರವಾಗಿ ನೀವು ಹೊರಗೆ ಹೋಗ್ತಿದ್ದಾಗ ಅವರಿಂದ ಯಾವುದೇ ರೀತಿಯ ಪ್ರೊಟೆಕ್ಷನ್ನನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಇಫ್ ಇಟ್ ಈಸ್ ಅ ವಾಕ್ ಇನ್ ವಾಕ್ ಔಟ್ ರಿಲೇಶನ್ಶಿಪ್ ದೆನ್ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಶೇರ್ಡ್ ಹೌಸ್ ಹೋಲ್ಡ್ ಫಾರ್ ಅ ಕನ್ಸಿಡರಬಲ್ ಟೈಮ್. ಓಕೆ, ಇದನ್ನು ವೆರಿ ಸ್ಪೆಸಿಫಿಕಲಿ ಹೇಳಿದ್ದಾರೆ. ಅಗೇನ್ ಪ್ರೊಟೆಕ್ಷನ್ನ ಯಾವ ಕಡೆ ಕೊಟ್ಟಿದ್ದಾರೆ, 3 ಕಡೆ ನಾವು ಕೇಳಬಹುದು. ಒಂದು, ಹಿಂದೂ ಅಂದ್ರೆ ಅವರ ಪರ್ಸನಲ್ ಮ್ಯಾರೇಜ್ ಆಕ್ಟ್ ಪ್ರೊಟೆಕ್ಷನ್ ತಗೋಬಹುದು, ಇಲ್ಲ ಕೇಳಿಸ್ಕೊಂಬಿಡಿ ಪೂರ್ಣ, ಅಂದ್ರೆ ಕ್ಲಾರಿಟಿ ಸಿಗುತ್ತೆ ಅಂತಂದು ಹೇಳಿ. ಪರ್ಸನಲ್ ಮ್ಯಾರೇಜಸ್ ಆಕ್ಟ್ ಕೆಳಗಡೆ ಮೇಂಟೆನೆನ್ಸಿಗೆ ಪ್ರೊಟೆಕ್ಷನ್ಗೆ ಅವಕಾಶ ಇದೆ, ಜೊತೆಗೆ 125 CRPC ಕೆಳಗಡೆ ಇದೆ, ಮತ್ತು ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಸೆಕ್ಷನ್ 12 ಪ್ರೊಸೀಡಿಂಗ್ಸ್ ಅಂತಂದು ಹೇಳಿದೆ.
ಇಷ್ಟು ಎಲ್ಲವೂ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಸೆಕ್ಷನ್ 12 ಪ್ರೊಸೀಡಿಂಗ್ಸ್ ಕೆಳಗಡೆ ನಿಲ್ಲುತ್ತೆ ಹೊರತು ಇನ್ನು ಎರಡೂ ಕಡೆ ಒಂದಂತೂ ಅವರೇ ತಿರಸ್ಕಾರ ಮಾಡಿದ್ದಾರೆ. ಪರ್ಸನಲ್ ಮ್ಯಾರೇಜ್ ಆ್ಯಕ್ಟ್ಸ್ ನಮಗೆ ಬೇಡ ಯಾಕಂದರೆ ನಾವು ಮ್ಯಾರೇಜನ್ನು ಒಪ್ಪೋದಿಲ್ಲ ಅಂತಂದು ಹೇಳಿ ದ ಪಾರ್ಟೀಸ್ ಹ್ಯಾವ್ ಗಿವನ್ ಅಪ್. ಎರಡನೇದು ಸೆಕ್ಷನ್ 125 CRPC ವಿಚ್ ಇಸ್ ಕಾಮನ್ಲಿ ಅಪ್ಲಿಕೇಬಲ್ ಟು ಆಲ್ ಸಿಟಿಸನ್ಸ್ ಅಂತ ಹೇಳಿ. ಅಲ್ಟಿಮೇಟ್ಲಿ ಮ್ಯಾರೇಜ್ ಇಲ್ಲ ಅಂತಂದ್ರೆ ಮೇಡಮ್, ಈಗ ನಿಮ್ಮ ಪ್ರಕಾರ ಈಗ ಅಂದ್ರೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಸರಿ ಅಂತೀರಾ ತಪ್ಪು ಅಂತೀರಾ? ನನ್ನ ಪ್ರಕಾರ ಓಕೆ, ನನ್ನ ಪರ್ಸನಲಿ ನೀವು ಕೇಳ್ತೀರಾ, ನಾನು ಹೇಳ್ತೀನಿ ತಪ್ಪು. ಯಾಕೆ ಅಂತಂದು ಹೇಳ್ತೀನಿ, ಈ ಸ್ವತಂತ್ರ ನಾನು ನನ್ನ ಬಯಕೆಗೋಸ್ಕರ ನನ್ನಗೋಸ್ಕರ ನಾನು ಜೀವನ ಮಾಡ್ತಾ ಇದ್ದೀನಿ ಅಂತಂದರೆ ಹಾಗಿದ್ರೆ ನಮಗೆ ಕಂಪ್ಯಾಷನ್ ಆಯಿತು ಅಥವಾ ಇನ್ನೊಬ್ಬರ ಬಗ್ಗೆ ಯೋಚನೆ ಇರಬೇಕು ಅಂತಂದು ಹೇಳಿ ಎಲ್ಲವನ್ನೂ ಬಿಟ್ಟು ನನಗೇನು ಬೇಕೋ ನಾನು ಅದನ್ನೇ ಮಾಡ್ಕೊಂಡು ಓಡಾಡ್ಲೇನು. ನಾನು ಅಬ್ಜೆಕ್ಷನ್ ನಾನು ಹೇಳ್ತೀನಿ ಇಲ್ಲಿ ಕೇಳಿ, ಇವತ್ತು ಇವರು ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಇದೇ ಸಮಾಜ ಒಂದು ಅನ್ಯ ಜಾತಿ ಅನ್ಯ ಕೋಮಿನ ಎರಡು ಗಂಡು ಹೆಣ್ಣು ನಾವು ಕಾನೂನಾತ್ಮಕವಾಗಿ ಮದುವೆ ಆಗ್ತೀವಿ ಅಂತಂದಾಗ್ಲೂ ಇವರೇ ಬಿಡೋದಿಲ್ವಲ್ಲ, ಅದಕ್ಕೇನು ಹೇಳ್ತಾರೆ ಇವರು? ಇಲ್ಲ ಇಲ್ಲ ಮೇಡಮ್, ಕಾನೂನಾತ್ಮಕವಾಗಿ ಮದುವೆ ಆಗ್ತೀನಿ ಅಂತಂದ್ರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅನ್ನ ಕಾನೂನು ಕೊಟ್ಟಿದೆ. ಕಾನೂನಾತ್ಮಕವಾಗಿ ಮದುವೆ ಆಗ್ತೀವಿ ಅಥವಾ ಮದುವೆ ಆಗ್ತೀವಿ ಅಂತ ಕೂಡ ಅದಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಅವ್ರು ಲಿವಿಂಗ್ ಟುಗೆದರ್ ಹೋಗೋ ಸಾಧ್ಯತೆ ಕಾನೂನನ್ನ ದಯವಿಟ್ಟು ಮಧ್ಯ ತರಬೇಡಿ, ಯಾಕಂದ್ರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅನ್ನ ಮಾಡಿದೀವಿ, ಅಲ್ಲಿ ನಿಮಗೆ ನೀವು ಯಾವ ಜಾತಿ ಅಂತ ಹೇಳಿ ಕೇಳೋದಿಲ್ಲ. ಯು ಕ್ಯಾನ್ ಗೋ ರಿಜಿಸ್ಟರ್ ಯುವರ್ ಮ್ಯಾರೇಜ್ ಅಂಡ್ ಕಮ್ ಔಟ್. ಎಸ್ ಎಸ್ ಮೇಡಮ್, ಬರ್ತೀವಿ. ಎಸ್ ವೀಕ್ಷಕರೇ, ಅಖಾಡ ಮುಂದುವರಿಯುತ್ತೆ, ಅದಕ್ಕೂ ಮುಂಚೆ ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಎಸ್ ವೀಕ್ಷಕರೇ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ನಾವು ಮಾತನಾಡ್ತಾ ಇದ್ವಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಬಗ್ಗೆ. ಅಂದರೆ ಒಬ್ಬ ಗಂಡು ಹೆಣ್ಣು ಮದುವೆ ಆಗದೆ ಸಹಜೀವನವನ್ನು ನಡೆಸಬಹುದಾ? ಹಾಗಾದರೆ ಒಂದು ಸಮಾಜದ ಕಣ್ಣಿನಲ್ಲಿ ಸಿಕ್ಕಾಬಟ್ಟೆ ಕೆಟ್ಟವರಾಗುವಂಥ ಚಾನ್ಸಸ್ ಒಂದು ಕಡೆ ಇರುತ್ತೆ. ಅಂದರೆ ಬಹುಶಃ ಅವರು ನೋಡುವ ರೀತಿಯೇ ಬಹುಶಃ ಬೇರೆ ರೀತಿ ನೋಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಕೆಲವರು ಹೇಳ್ತಾರೆ ಇಲ್ಲ, ಅದರಲ್ಲಿ ಏನಿದೆ, ಯಾರು ನೋಡಿದ್ರೇನು ಬಿಟ್ಟರೇನು, ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ, ನಾವು ಖುಷಿಯಾಗಿರಬೇಕು, ಆ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡೋರು ಕೂಡ ಇರ್ತಾರೆ. ಇದೀಗ ಪ್ರಫುಲ್ಲ ಮೇಡಮ್ ಹತ್ರ ನಾನು ಕೇಳಬೇಕು. ಅಂದರೆ ಸಾಕಷ್ಟು ಜನರನ್ನು ನೀವು ನೋಡಿರ್ತೀರಿ ಮೇಡಮ್, ನೀವೇನು ಹೇಳ್ತೀರಾ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಎಷ್ಟರ ಮಟ್ಟಿಗೆ ಅದೊಂದು ಒಂದು ಗಂಡು ಹೆಣ್ಣನ್ನು ಆ ಒಂದು ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಮುಂದೆ ತಗೊಂಡು ಹೋಗೋ ಚಾನ್ಸಸ್ ಇದೆ ಅಥವಾ ಇಲ್ಲ ಅಂತ ಹೇಳ್ತೀರಾ? ನನ್ನ ವಯಸ್ಸು ನೋಡಿ ಬಹುಶಃ ಇವರು ಇದಕ್ಕೆ ವಿರೋಧವಾಗಿ ಹೇಳಲಿಕ್ಕೆ ಬಂದಿರ್ಬೋದು ಅಂತ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಖಂಡಿತ ಇಲ್ಲ, ನಾನು ಇದರ ಪರವಾಗಿದ್ದೀನಿ. ಯಾಕಂದರೆ ನಮಗೆ ವಯಸ್ಸಾಗಿದೆ ಅಂದ್ಕೊಂಡ್ರೂ ನಮ್ಮ ಚಿಂತನೆ ನೀವು ಹೇಗೆ ಯಂಗರ್ ಜನ್ರೇಷನ್ ಹೇಗೆ ಭಾವಿಸ್ಬೋದು ಅನ್ನೋದನ್ನು ನಿಮಗಿಂತ ಸಕ್ರಿಯವಾಗಿ ನಾನು ಯೋಚನೆ ಮಾಡ್ತೀನಿ. ಯಾಕೆಂದರೆ ಈಗ ಬದಲಾದ ಕಾಲಘಟ್ಟದಲ್ಲಿ, ಈಗ ಪ್ರಸ್ತುತ ಸಂದರ್ಭದಲ್ಲಿ, ಮೊದಲೇ ಹೇಗಿತ್ತು ಮದುವೆ ಅಂದರೆ, ನಮ್ಮ ಕಾಲದಲ್ಲಿ ಮದುವೆ ಮಾಡುವಾಗ ನಮ್ಮ ತಂದೆ ತಾಯಿಗೆ ಏನು ಅನಿಸೋದು ಅಂದರೆ, ಇವರಿಗೊಂದು ಮದುವೆ ಮಾಡಿ ಒಂದು ಗಂಡಿನ ಕೈಗೆ ಹಾಕಿಬಿಟ್ರೆ ಇವ್ರಿಗೆ ಊಟ ತಿಂಡಿ ಜೀವನ ಪರ್ಯಂತ ಒಂದು ಲೀಸ್ ಸಿಸ್ಟಮ್, ಅದಕ್ಕೆ ನಾವು ಕೊಟ್ಬಿಟ್ರೆ ಆಗೋಯ್ತು ಅನ್ನೋ ಆ ಚಿಂತನೆ ಇದ್ದ ಕಾಲದಲ್ಲಿ ನಮ್ಮದೆಲ್ಲ ಮದುವೆ ಆಯಿತು. ಅಲ್ಲಿ ಯಾರೂ ಯೋಚನೆ ಮಾಡ್ತಿರ್ಲಿಲ್ಲ, ಏನು ಬೇಕು ಹೆಣ್ಣಿಗೆ, ಏನು ಬೇಕಿದೆ ಹುಡುಗನಿಗೆ, ಏನು ಬೇಕಾಗಿದೆ ಅಂತ ಯೋಚನೆ ಇರಲಿಲ್ಲ. ಎಲ್ಲರೂ ಹುಡುಗನೂ ಅಷ್ಟೇ, ತಂದೆ ತಾಯಿ ಹೇಳಿದ ಮಾತು ಕೇಳಬೇಕಾಯಿತು, ಹುಡುಗಿನೂ ಅಷ್ಟೇ. ಆದರೆ ಈಗ ಹೆಣ್ಮಕ್ಳಿಗೆ ಆರ್ಥಿಕ ಸ್ವಾತಂತ್ರ್ಯ ಬಂದಿರೋದ್ರಿಂದ ಅವ್ರ ಟರ್ಮ್ಸ್, ಅವ್ರ ಕಂಡೀಷನಲ್ಲಿ ಅವರು ಬದುಕೋ ಸ್ವಾತಂತ್ರ್ಯವನ್ನು ಬಯಸ್ತಾರೆ. ಯಾರು ಊಟಕ್ಕಾಗಿ ಆಗಲಿ ಅಥವಾ ಒಂದು ಇದಕ್ಕೋಸ್ಕರ ಮದುವೆ ಆಗಬೇಕು ಅನ್ನೋ ಸಂದರ್ಭ ಇಲ್ಲ. ಸೊ ನಿಮ್ಮ ಪ್ರಕಾರ ಅಂದ್ರೆ ಕರಿಯರ್ ಓರಿಯೆಂಟೆಡ್ ಇರ್ತಾರೆ, ಅವರ ಜೀವನವನ್ನ ರೂಪಿಸಿಕೊಳ್ಳುವಷ್ಟು ಅವರು ಪ್ರಬುದ್ಧರಾಗಿರ್ತಾರೆ. ಸೊ ಅದರಲ್ಲಿ ಲಿವಿಂಗ್ ಟುಗೆದರ್ ಅವರು ಆಫ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ನೀವು ಹೇಳ್ತೀರಾ? ಒಂದು ವಯಸ್ಕ ಹುಡುಗ ಮತ್ತೊಂದು ಹುಡುಗಿ ಅವರು ಒಟ್ಟಿಗೆ ಇರಬೇಕು ಅಂತ ಬಯಸಿದ್ರೆ ಅವರು ಎಕ್ಸಾಕ್ಟ್ಲಿ ಸರ್ ನೀವೇನ್ ಹೇಳ್ತೀರಾ? ಒಂದು ಒಳ್ಳೆ ವಿಚಾರಕ್ಕೆ ಇವತ್ತು ಅಖಾಡ ಸಿದ್ಧ ಮಾಡಿದ್ರೆ ಅದಕ್ಕೆ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಲಿವಿಂಗ್ ರಿಲೇಷನ್ಶಿಪ್ ಸಂಬಂಧಪಟ್ಟಂತೆ ಈಗ ಚರ್ಚೆ ಶುರುವಾಗಿದೆ. ನಮ್ಮ ಸ್ನೇಹಿತರು ಪ್ರಾರಂಭದಲ್ಲೇ ಪ್ರಾರಂಭ ಮಾಡಿದ್ರು ಏನಂತ, ಇದರಿಂದ ಆಗ್ತಕ್ಕಂಥ ಅನಾನುಕೂಲಗಳೇನು ಅಂತ. ನಮ್ಮ ದೇಶದ ಸಂಸ್ಕೃತಿ ನಿಂತಿರ್ತಕ್ಕಂಥದ್ದು, ನಮ್ಮ ದೇಶದ ಸಮಾಜ ನಿಂತಿರ್ತಕ್ಕಂಥದ್ದು ಜಗತ್ತಿನ ಬೇರೆ ದೇಶಗಳ ಕಲ್ಚರ್ಗೆ ಹೋಲಿಕೆ ಮಾಡಿದ್ರೆ, ಅಲ್ಲಿನ ಸಮಾಜಕ್ಕೆ ಹೋಲಿಕೆ ಮಾಡಿದ್ರೆ ವಿಭಿನ್ನವಾಗಿದ್ದೀವಿ. ಬೇರೆ ದೇಶಗಳಿಂದ ಇವತ್ತು ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡೋಕ್ಕೆ ಅಲ್ಲಿನ ಸರ್ಕಾರಗಳೇ ಕೂಡ ತಂಡಗಳನ್ನು ಕಳಿಸ್ತಾ ಇದೆ, ಅಲ್ಲಿನ ವಿದ್ಯಾರ್ಥಿಗಳ ತಂಡಗಳನ್ನು ಕಳಿಸ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ ಸಿಸ್ಟಮ್ ಹೇಗಿದೆ, ಅಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಹೇಗಿದೆ, ಅಲ್ಲಿ ಇರ್ತಕ್ಕಂಥ ಮಹಿಳೆಯರ ಸ್ಥಿತಿಗತಿ ಏನಿದೆ, ಅಲ್ಲಿರ್ತಕ್ಕಂಥ ಕುಟುಂಬ ಪದ್ಧತಿ ಹೇಗಿದೆ, ಇದರ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಅಲ್ಲಿಂದ ತಂಡಗಳು ಬರ್ತಿದೆ. ನಾನು ಒಂದು ಮಾತನ್ನು ಇಷ್ಟಪಡ್ತೇನೆ, ನಮ್ಮ ದೇಶದ ಸಂಸ್ಕೃತಿ ಇರ್ತಕ್ಕಂಥದ್ದು ಸೆಲ್ಫ್ ಸೆಂಟ್ರಿಕ್ ಅಲ್ಲ, ನಮ್ಮದು ಸೊಸೈಟಿ ಸೆಂಟ್ರಿಕ್.
ಅಂದ್ರೆ ನಮ್ಮ ಕಲ್ಚರ್ ನಮ್ಮ ಸಮಾಜ ನಿಂತಿರ್ತಕ್ಕಂಥದ್ದು. ಒಂದು ಹೆಣ್ಣನ್ನ ನೋಡೋ ರೀತಿ ನಾವು ಯಾವ ರೀತಿ ನೋಡ್ತೀವಿ ಅಂತಂದ್ರೆ, ಒಂದು ತಂಗಿಯಾಗಿ ನೋಡ್ತೀವಿ, ಅಕ್ಕನಾಗಿ ನೋಡ್ತೀವಿ, ಮಡದಿಯಾಗಿ ನೋಡ್ತೀವಿ, ತಾಯಿಯಾಗಿ ನೋಡ್ತೀವಿ, ನಂತರ ಅಜ್ಜಿಯಾಗಿ ಕೂಡ ನೋಡ್ತೀವಿ ಅಂತಂದ್ರೆ ಅದಕ್ಕೆ ಬೇಕಾದಂತ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಜೊತೆಗೆ ಮಣಿ ಕೇಳಿಬಿಡಿ, ನಾನು ಹೇಳ್ತೀನಿ ಪೂರ್ತಿ. ಅಂದ್ರೆ ನೀವು ಮಾತಾಡೋಣ, ಸುಮ್ಮನಿದ್ದೆ ಮೇಡಮ್, ಕೇಳಿಸ್ಕೊಳ್ಳಿ, ನಾನು ಮಾತಾಡ್ತೀನಿ. ಅಂದ್ರೆ ಈ ರೀತಿಯಾಗಿ ಗೌರವಯುತವಾಗಿ ನಡೆಸ್ಕೊಳ್ತಕ್ಕಂಥ ಒಂದು ಸಮಾಜ, ಒಬ್ಬ ಹೆಣ್ಣನ್ನ ಜವಾಬ್ದಾರಿಯಿಂದ, ಒಂದು ಕುಟುಂಬ ಅಂತಂದ್ರೆ ಸಾಮಾನ್ಯವಾಗಿ ಇವ್ರು ಹೇಳಿದ್ರಲ್ಲ ಏನೋ ಅವ್ರು ಪೋಷಣೆ ಮಾಡೋಕ್ಕೋಸ್ಕರವಾಗಿ ಬೇರೆ ಮನೆ ಕೊಟ್ಬಿಡ್ತಿದ್ರು ಅಂತ, ಆ ಸ್ಥಿತಿ ಅವ್ರ ಮನೆಯಲ್ಲಿ ಇತ್ತನ ಗೊತ್ತಿಲ್ಲ. ಆದರೆ ನಮ್ಮ ದೇಶದ ಸಂಸ್ಕಾರಯುತ ಕುಟುಂಬಗಳಲ್ಲಿ, ಸಮಾಜದಲ್ಲಿ ಬೆಳೆದಿರ್ತಕ್ಕಂಥ, ನಮ್ಗೆ ಇಲ್ಲಿವರೆಗೂ ಅನುಭವ ಬಂದಿಲ್ಲ, ಒಂದು ಕುಟುಂಬದ ಬೆನ್ನೆಲುಬು ಅಂದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥ ತಾಯಿ. ಜಗತ್ತಿನ ದೇಶಗಳಿಗೆ ಏನಂತ ಈಗಾಗಲೇ ಗೊತ್ತಾಗಿದೆ, ಅದು ಬರ್ತಿದ್ದಾರೆ. ನಿಮ್ದ ವಿಷಯ ನೀವು ಪ್ರೆಸೆಂಟ್ ಮಾಡಿ, ನನ್ನ ವಿಷಯ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಈ ಲಿವಿಂಗ್ ಟುಗೆದರ್ ಅನ್ನುವಂಥ ಕಾನ್ಸೆಪ್ಟ್ ಬಹುಶಃ ಆ ಹೆಸರಲ್ಲಿ ಆಗ ಇದ್ದಿರ್ಲಿಕ್ಕಿಲ್ಲ. ಆದರೆ ಅರ್ಜುನ ಚಿತ್ರಾಂಗದೆ ಗಾಂಧರ್ವ ವಿವಾಹ ಅಂತ ಹೇಳೋಣ, ಆಯ್ತಾ? ಆ ಒಂದು ಮಾತಿನ ಒಂದು ಪ್ರಸ್ತಾಪ ಬಂದಿತ್ತು. ರಾಧೆ ಕೃಷ್ಣನ ಒಂದು ಅದೊಂದು ಸಂಬಂಧ, ನಿಜವಾಗಿಯೂ ಅದು ನನಗೂ ಗೌರವ ಇದೆ, ನಾನು ಕೂಡ ಕೃಷ್ಣನನ್ನ ಆರಾಧಿಸ್ತೀನಿ. ಆದರೆ ಆ ಒಂದು ಸಂಬಂಧದ ಬಗ್ಗೆ ಉಲ್ಲೇಖ ಇದೆ ಅಂದ್ರೆ ಎಲ್ಲರಿಗೂ ಗೊತ್ತು. ಏನ್ ಹಾಗಾದ್ರೆ ಕೊಟ್ಟಿರುವ ಎಲ್ಲಾ ಎಕ್ಸಾಂಪಲ್ಸ್ ಲವ್ ಮ್ಯಾರೇಜಸ್ ಆಯ್ತು. ಲವ್ ಮ್ಯಾರೇಜಸ್ ನ ಈ ಸಮಾಜ ಇಲ್ಲ ಅಂತ ಹೇಳಿಲ್ಲ. ರಾಧಾ ಕೃಷ್ಣನ ಸಂಬಂಧ ಲಿವಿಂಗ್ ಟುಗೆದರ್ ಅನ್ನುವುದಕ್ಕೆ ಯಾವುದೇ ರೀತಿಯ ಪುರಾವೆಗಳು ಇಲ್ಲ. ಮೊದಲನೇದು ರಾಧಾ ಕೃಷ್ಣನ, ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಭಾರತೀಯ ಸಂಸ್ಕೃತಿಯನ್ನ ಆಳವಾಗಿ ಬಲ್ಲವರೇನೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದು ಅಪರಾಧ ಅಂತ ಪರಿಗಣಿಸಿಲ್ಲ. ಅಪರಾಧ ಅಂತ ಪರಿಗಣಿಸೋದಿದ್ರೆ ಕುಂತಿ ಮದುವೆ ಆಗದೆ ಹುಟ್ಟಿರೋ ಮಗುನ ಕುಂತಿನ ಮನೆ ಬಿಟ್ಟು ಓಡಿಸ್ಬೇಕಾಯ್ತು, ಅದು ಮಾಡಿಲ್ಲ. ದ್ರೌಪದಿ 5 ಗಂಡನ ಜೊತೆಗಿದ್ಲು, ಅವಳನ್ನ ಅಪರಾಧಿ ಅಂತ ತಿಳ್ಕೊಂಡಿಲ್ಲ. ಅಹಲ್ಯ ಒಳಗೊಳಗೇನೆ ಇವನಿಗೆ ಪ್ರೀತಿ ಮಾಡ್ತಿದ್ಲು ಇಂದ್ರನಿಗೆ ಮಾನಸಿಕವಾಗಿ. ಅವಳನ್ನ ಅವಳು ಪತಿವ್ರತೆಯಲ್ಲಿ ಅವಳು ಒಬ್ಳು ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಿಂದೂ ಧರ್ಮ ಬಹಳ ವಿಶಾಲವಾಗಿದೆ. ಹಿಂದೂ ಧರ್ಮಕ್ಕೆ ಯಾರು ಕಾಂಟ್ರಾಕ್ಟರ್ಗಳ ಅಗತ್ಯ ಇಲ್ಲ. ಎಲ್ಲರೂ ನಮಗೆ ಈ ಧರ್ಮಕ್ಕೆ ಯಾರು ಏನು ಹೇಳದೆ ಇದ್ರು ಕೂಡ ಈ ಧರ್ಮ ವಿಶಾಲವಾಗಿ, ಇದರ ಬೇರು ತುಂಬಾ ಆಳವಾಗಿದೆ. ಹಿಂದೂ ಧರ್ಮ ಹೇಗಿದೆ ಅಂದ್ರೆ ನೀರಿದ್ದಾಗೆ. ಇಲ್ಲಿ ಹಿಂದೂ ಧರ್ಮದ ಕಾಂಟ್ರಾಕ್ಟರ್ಗಳಾಗಿ ಯಾರು ಮಾತಾಡ್ತಾ ಇಲ್ಲ, ಎಲ್ಲಾ ಜನರ ಪರವಾಗಿ ಮಾತಾಡ್ತಾ ಇದೀವಿ ನಾವು. ನಾವು ಮಾತಾಡ್ತಾ ಇರೋದು ಇದು ಸರಿನಾ ತಪ್ಪ, ಇದು ದಿಸ್ ಇಸ್ ಅ ಯೂನಿವರ್ಸಲ್ ಟಾಪಿಕ್. ಯಾರ್ಯಾರು ನಮ್ದಷ್ಟೇ ಕಲ್ಚರು ಬೇರೆಯವ್ರದ್ ಕಲ್ಚರ್ ಅಲ್ಲ ಅನ್ನಕ್ಕೆ ನಾವ್ ಯಾರ್ರಿ? ಹ್ಯೂಮನ್ ಹಿಸ್ಟ್ರಿಯಲ್ಲಿ ಮದುವೆದ ಒರಿಜಿನ್ ತುಂಬಾ ಹಿಂದೆಯಿಂದ ಇದೆ, ಆದಿಮಾನವರ ಕಾಲದಿಂದ ಬಂದಿದೆ. ಅಲ್ಲಿ ಹಿಂದೂ ಮುಸ್ಲಿಮ್ ಇಂಡಿಯಾ ಯುಎಸ್ ಪಾಕಿಸ್ತಾನ ಇರ್ಲಿಲ್ಲ ಅವಾಗ. ಅಲ್ಲಿ ಆ ಲೆವೆಲ್ಗೆ ಯೋಚನೆ ಮಾಡಿ, ಆ ಲೆವೆಲ್ಗೆ ಯೋಚನೆ ಮಾಡಿ. ಅವರ ಧರ್ಮ ನಮ್ಮ ಧರ್ಮ ಅದೆಲ್ಲ ಓಕೆ, ಡಿಸ್ಟಿಂಕ್ಷನ್ ಇದೆ. ಆದ್ರೆ ನಮ್ಮ ಧರ್ಮದಲ್ಲೂ ಎಲ್ಲವೂ ಇತ್ತು. ಪ್ರಫುಲ್ಲ ಮೇಡಮ್ ಈಗ ತಾನೇ ಹೇಳಿದ್ರು, ಲೈವ್ ಎಕ್ಸಾಂಪಲ್ಗಳನ್ನು ಕೊಟ್ಟರು. ಸೊ ಕಾನೂನಾತ್ಮಕವಾಗಿ ಬದಲಾವಣೆಗಳು ಆಗ್ತಿವೆ. ಈವನ್ ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಜಡ್ಜ್ಮೆಂಟ್ ಕೊಟ್ಟಿದೆ, ಅದು ಮೇಡಮ್ ಕೂಡ ಹೇಳಿದ್ರು, ಅಡ್ವೊಕೇಟ್ ಮೇಡಮ್ ಕೂಡ ಹೇಳಿದ್ರು. ಅಂಡ್ ಅದ್ರ ಬಗ್ಗೆ ಒಂದ್ ನಿಮಿಷ ಮೇಡಮ್, ಐ ಕಂಪ್ಲೀಟ್, ಲೆಟ್ ಮಿ ಕಂಪ್ಲೀಟ್. ಅದ್ರ ಬಗ್ಗೆ ಅಮೆಂಡ್ಮೆಂಟ್ಸ್ ಆಗ್ಬೇಕು ಅಂತಾನು ಹೇಳಿದೆ. ಈ ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದಕ್ಕೆ ಕಾನೂನಾತ್ಮಕವಾದ ಚೌಕಟ್ಟಿನಲ್ಲಿ ಅದನ್ನ ತರಬೇಕು ಅಂತಾನು ಹೇಳಿದೆ. ಸೊ ಪಾಸಿಟಿವ್ ಆಗಿ ಎಲ್ಲವೂ ನಡೀತಾ ಇದೆ. ನಾವು ಅದನ್ನ ತುಂಬಾ ಎಮೋಷನ್ ಆಗಿ ಎಲ್ಲೆಲ್ಲೋ ಹೇಳ್ಕೊಂಡು ಹೋಗಿ ಸಂಸ್ಕೃತಿ ಧರ್ಮ ಅದು ಇದು ಅಂತ ತರದೇನೆ, ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದೊಡ್ಡವರಾದವರು ಚಿಕ್ಕವ್ರನ್ನ ನಡೆಸಬೇಕು ಅಂತ, ಮುಂದೆ ನಡೆಸಬೇಕು ಅಂತ, ಅದು ಯಾವುದು ಸರಿಯಾದ ದಾರಿಯಲ್ಲಿ? ಇಫ್ ಐ ಆಮ್ ನಾಟ್ ರಾಂಗ್ ಅಪರ್ಣಾ ಅವರೇ, ದೊಡ್ಡವರು ದ ಸೋ ಕಾಲ್ಡ್ ಮಿಡಲ್ ಏಜ್ ಪೀಪಲ್ ದಾರಿ ಅಂತ ಯಾವ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಬರ್ತೀರಿ? ಇವರೇ ಈ ತರ ಮಾಡಿದ್ರೆ ಮತ್ತೆ ಚಿಕ್ಕವ್ರು ಏನ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ದ ರೀಸೆಂಟ್ ಇಶ್ಯೂ ಇಸ್ ದಟ್ ಯಾರ್ಯಾರು ಅಪ್ಪ ಅಮ್ಮನ ಬಿಟ್ಟು ಓದ್ಲಿಕ್ಕೆ ಅಂತ ಬೇರೆ ರಾಷ್ಟ್ರಗಳಿಗೆ ಬೇರೆ ದೇಶಗಳಿಗೆ ಹೋಗ್ತಿದ್ದಾರೋ ಅವ್ರು ಇಂಥ ಲಿವಿಂಗ್ ಟುಗೆದರ್ ಆರ್ ಲಿವಿಂಗ್ ಟು ರಿಲೇಶನ್ಶಿಪ್ಗೆ ಎಂಟರ್ ಆಗ್ತಿದ್ದಾರೆ. ಓಕೆ, ಆ್ಯಂಡ್ ಇಟ್ ಈಸ್ ಎಫೆಕ್ಟಿಂಗ್ ದೇರ್ ಹೆಲ್ತ್ ಆಲ್ಸೋ, ಬಿಕಾಸ್ ದೇ ಆರ್ ಗೆಟಿಂಗ್ ಇನ್ ಟು ಅದರ್ ಥಿಂಗ್ಸ್ ದಟ್ ಇಸ್ ಸೆಕ್ಸ್ ಆ್ಯಂಡ್ ಎಕ್ಸೆಟ್ರಾ. ಅಂಥ ಯುವಕರಿಂದ ಸೊಸೈಟಿಗೆ ಏನು ಪ್ರಯೋಜನ? ನಾನು ಸಹಜೀವನ ಪರವಾಗಿ ಮಾತಾಡಲಿಕ್ಕೆ ಬಂದಿದ್ದೀನಿ. ನನಗೆ ಇದರಲ್ಲಿ ಸಂಸ್ಕೃತಿ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ. ಸಂವಿಧಾನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಬದುಕುವ ಹಕ್ಕು ಇದೆ. ಅವರ ಇವಾಗ ನನ್ನ ಜೀವನ ನನಗೆ ಇಷ್ಟ ಬಂದಂಗೆ ನಾನು ಬದುಕಬೇಕಲ್ವಾ? ಅದೇ ತಾನೇ ನನ್ನ ಜೀವನ. ನಾನು ಯಾರನ್ನು ಇದು ಮಾಡೋಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಅವ್ರು ಹೇಳಿದ್ರು ಮದುವೆ ಇದು ಈ ಥರ ಸಹಜೀವನ ನಡೆಸೋರಿಗೆ ಯಾವುದೇ ಪ್ರೊಟೆಕ್ಷನ್ ಇಲ್ಲ ಅಂತ. ಇವಾಗ ಎಲ್ಲ ಪ್ರಕಾರ ಸಪ್ತಪದಿ ತುಳಿದು ಮದುವೆ ಮಾಡಿ ತಾಳಿ ಕಟ್ಟಿರೋರಿಗೆ ಎಷ್ಟು ಮಾತ್ರ ಪ್ರೊಟೆಕ್ಷನ್ ಇದೆ ಅಂತ ಕೇಳ್ತಾ ಇದ್ದೀನಿ ನಾನು. ಲೀಗಲ್ ಪ್ರೊಟೆಕ್ಷನ್, ಲೀಗಲ್ ಪ್ರೊಟೆಕ್ಷನ್ನ ವಿಷಯ ಬಂದಾಗ
ಮೇಂಟೆನೆನ್ಸ್ ಎಲ್ಲ ಪ್ರಶ್ನೆ ಬಂದರೆ, ಅಂದರೆ ನಾನು ಗಂಡನನ್ನು ಬಿಟ್ಟ ಮೇಲೆ ನನ್ನದೇನು ಪರಿಸ್ಥಿತಿ, ವಾಟ್ ಈಸ್ ಮೈ ಲೀಗಲ್ ಸ್ಟೇಟಸ್ ಅನ್ನುವ ಪ್ರಶ್ನೆ ಬಂದಾಗ, ನಾನು ಯಾವುದೇ ಪರ್ಸನಲ್ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಮದುವೆ ಆದಾಗ ಅಲ್ಲಿಂದ ಒಂದು ಪ್ರೊಟೆಕ್ಷನ್ ಇದೆ, ಅದರ ಪ್ರೊಟೆಕ್ಷನ್ ಇದೆ. ಫಾರ್ ಡೌರಿ ಕೇಸಸ್ ನನ್ನ ಮೇಲೆ ತೊಂದರೆ ಇದೆ, ನನ್ನ ಮೇಲೆ ನನ್ನ ಗಂಡ ಹೊಡಿತಾನೆ ಬಡಿತಾನೆ, ಫಿಸಿಕಲ್ ಅಬ್ಯೂಸ್ ಇದೆ, ಡೊಮೆಸ್ಟಿಕ್ ವಯಲೆನ್ಸ್ ಕೆಳಗಡೆ ಪ್ರೊಟೆಕ್ಷನ್ ಇದೆ, ಮತ್ತು ಆತ ದುಡ್ಡಿಗೋಸ್ಕರ ಮಾಡ್ತಿದ್ದಾನೆ ಅಂತಂದರೆ 498A ಕೆಳಗಡೆ ಪ್ರೊಟೆಕ್ಷನ್ ಇದೆ. ಪೂರ್ಣ ಕೇಳಿಸ್ಕೊಳ್ಳಿ ಮೇಡಮ್. ಅಲ್ಲದೆ ಒಂದು ನಿಮಿಷ, ಅಲ್ಲದೆ CRPC ಅಂತಂದು ಹೇಳಿ ಒಂದಿದೆ, ಕ್ರಿಮಿನಲ್ ಪ್ರೊಸೀಜರಲ್ ಕೋಡ್, ಅಲ್ಲಿ 125 CRPC ಮೇಂಟೆನೆನ್ಸ್ಗೆ ಅಪ್ಲೈ ಮಾಡಬಹುದು ಅಂತಂದು ಹೇಳಿ ಇದೆ. ಇದು ಈ ಮೂರು ನಾನೇನು ಹೇಳಿದ್ನಲ್ಲ, 498A ಪರ್ಸನಲ್ ಪ್ರೊಟೆಕ್ಷನ್ ಮತ್ತು 125 CRPC, ಇದು ಮದುವೆ ಆದರೆ ಮಾತ್ರ ಅಂತಂದು ಹೇಳಿ ಇರೋದು. ಮದುವೆ ಆಗದವರಿಗೆ, ಮದುವೆ ಆಗದೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರುವವರಿಗೆ ಸೆಕ್ಷನ್ 12 ಆಫ್ ಡೊಮೆಸ್ಟಿಕ್ ವಯಲೆನ್ಸ್ ಆ್ಯಕ್ಟ್ ಅಂತಂದು ಹೇಳಿ ಇದೆ. ಅದರ ಕೆಳಗಡೆ ಹೇಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಅಂತಂದರೆ, ಲಿವಿಂಗ್ ರಿಲೇಷನ್ಶಿಪ್ ಇನ್ ದ ನೇಚರ್ ಆಫ್ ಮ್ಯಾರೇಜ್ ಇದ್ದರೆ ಫಾರ್ ಅ ಕನ್ಸಿಡರೇಬಲ್ ಪೀರಿಯಡ್ ಆಫ್ ಟೈಮ್, ಆಗ ಸೆಕ್ಷನ್ 12 ಕೆಳಗಡೆ ಪ್ರೊಟೆಕ್ಷನ್ ಕೊಡ್ತಾರೆ. ಈಗ ಎಲ್ಲ ಪ್ರೊಟೆಕ್ಷನ್ ಕಾನೂನಾತ್ಮಕವಾಗಿ ಇದೆ ಅನ್ನೋದಾದ್ರೂ ಅಲ್ಟಿಮೇಟ್ಲಿ ಸಮಾಜದಲ್ಲಿ ಬರ್ತಾ ಇಲ್ಲ. ಯಾಕೆ ಮೌಲ್ಯಗಳನ್ನ ವರ್ಧಿಸುವ ತನಕ ಸಮಾಜ ಉದ್ಧಾರ ಆಗೋದಿಲ್ಲ. ಮೌಲ್ಯಗಳು, ನಾನು ಯಾವುದೇ ಸಂಸ್ಕೃತಿ ಸಂಸ್ಕಾರ ರಿಲಿಜನ್ ಈ ವಿಷಯಗಳನ್ನ ಹೇಳದೆ, ಹೇಗೆ ಮೇಡಮ್ ಹೇಳಿದ್ರಲ್ಲ ಯೂನಿವರ್ಸಲ್ ಅಂತಂದ ಹೇಳಿ, ವ್ಯಾಲ್ಯೂಸ್ ಆರ್ ಯೂನಿವರ್ಸಲ್ ಇನ್ ನೇಚರ್. ನೀವು ಈ ದೇಶದಲ್ಲಿ ಇರಿ, ಮತ್ತೊಂದು ದೇಶಕ್ಕೆ ಹೋಗಿ, ಆನೆಸ್ಟಿ ಬದಲಾಗೋದಿಲ್ಲ, ಕಂಪ್ಯಾನಿಯನ್ಶಿಪ್ ಬದಲಾಗೋದಿಲ್ಲ, ಕಮಿಟ್ಮೆಂಟ್ ಬದಲಾಗೋದಿಲ್ಲ ಈ ರೀತಿ ಇದ್ದಾಗ. ಆದರೆ ಬರುವ ಪ್ರಶ್ನೆ, ಲಿವಿಂಗ್ ರಿಲೇಷನ್ಶಿಪ್ಪಿನ ಪ್ರಕಲ್ ಅಥವಾ ದ ರೀಸನ್ ಫಾರ್ ಎಂಟರಿಂಗ್ ಇನ್ ಟು ಅ ಲಿವಿಂಗ್ ರಿಲೇಷನ್ಶಿಪ್ ಕಮಿಟ್ಮೆಂಟ್, ಅದರ ಬಗ್ಗೆ ಮಾತಾಡೋಣ. ಬನ್ನಿ, ಹಾಗೇನೆ ಇಲ್ಲಿ ನಮ್ಮಲ್ಲಿಯೇ ಒಬ್ಬರು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದಾರೆ. ಓಕೆ, ಇವನ್ ಹೀ ವಾಂಟ್ಸ್ ಟು ಟಾಕ್ ಅಬೌಟ್ ಇಟ್. ಸೊ ಅದನ್ನು ನೋಡೋಣ ಮತ್ತೊಂದು ಬ್ರೇಕ್ ಆದಮೇಲೆ. ವೀಕ್ಷಕರೇ, ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದು ಅಖಾಡ. ಹಾಗೇನೆ ನಾವಿವತ್ತು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಒಂದು ಸಕಾರಾತ್ಮಕ ಅಂಶಗಳು ಏನೇನಿವೆ ಅಥವಾ ಅದು ಒಳ್ಳೇದಲ್ವಾ, ಸೊ ಎಲ್ಲದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಈಗಷ್ಟೇ ಕ್ಷಮಾ ಮೇಡಮ್ ಹೇಳ್ತಾ ಇದ್ರು ಅಂದರೆ ಕಮಿಟ್ಮೆಂಟ್ ಬೇಡವಾ, ಹಾಗಾದರೆ ಲಿವಿಂಗ್ ಟುಗೆದರ್ ಹೊಟ್ಟೋಗ್ಬಿಡೋಣ ಅಂತ ಯೋಚನೆ ಮಾಡುವತ್ತ ಇವತ್ತಿನ ಒಂದು ಯುವ ಜನತೆ ಹೊರಳ್ತಾ ಇದೆ ಅನ್ನುವಂಥ ಒಂದು ಒಪಿನಿಯನ್ನ ಅವರು ಹೇಳಿದ್ರು. ಆದರೆ ಇವತ್ತು ನಮ್ಮ ನಡುವೆ ಒಬ್ಬರಿದ್ದಾರೆ, ಇವರು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿದ್ದಾರೆ, ಚೇತನ್ ಅಂತ. ಸೊ ಚೇತನ್, ಸೊ ಯು ಹ್ಯಾವ್ ಟು ಟೆಲ್ ಮೀ, ಸರ್ ನೀವು ಆ ಒಂದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ. ಸೊ ನಿಮ್ಗೆ ಯಾಕೆ ಅನ್ನಿಸ್ತು ಅಂದರೆ ಕಮಿಟ್ಮೆಂಟ್ ಬೇಡ ಅಂತ ನೀವು ಈ ಒಂದು ರಿಲೇಷನ್ಶಿಪ್ಗೆ ಒಪ್ಕೊಂಡ್ರ ಅಥವಾ ಯಾವ ಒಂದು ರೀಸನ್ಗೆ? ನಿಮ್ಮ ಪ್ರಶ್ನೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ, ದೊಡ್ಡವರಿದ್ದಾರೆ ಅವರಿಗೆಲ್ಲ ತಲೆ ಬಾಕ್ತೀನಿ, ಚಿಕ್ಕವರಿದ್ದಾರೆ ಅವರಿಗೆಲ್ಲ ತಪ್ಕೋತೀನಿ, ನನ್ನ ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ಐ ಲವ್ ಯು ಅಂತೀನಿ. ಓಕೆ, ನನ್ನ ಎಕ್ಸಾಂಪಲ್ ಕೊಡ್ತೀನಿ, ಸಮಾಜ ಎಕ್ಸಾಂಪಲ್ ನೆಕ್ಸ್ಟ್ ಕೊಡ್ತೀನಿ. ನಾನು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ 2 ಇಯರ್ಸಿಂದ. ಕಮಿಟ್ಮೆಂಟ್ ಬೇಡ ಅಂತ ಅಲ್ಲ. ಓಕೆ, ಈಗ ಕಮಿಟ್ಮೆಂಟ್ ಅಂತ ನಮ್ಮ ದೇಶದಲ್ಲಿ, ದೇಶ ಅಂತ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಏನಕ್ಕಂದರೆ ಕುವೆಂಪು ಅವರು ಎಷ್ಟೋ ವರ್ಷದ ಹಿಂದೆ ಹುಟ್ಟಿ ವಿಶ್ವ ಮಾನವರಾಗಣ ಅಂತ ಹೇಳೋಗಿದ್ದಾರೆ. ಇಲ್ಲಿ ಇನ್ನೂ ನಮ್ಮ ದೇಶ, ನಮ್ಮ ಜಾತಿ, ನಮ್ಮ ಧರ್ಮ ಅಂತ ಕಿತ್ತಾಡ್ತಿದ್ದಾರೆ. ಅದು ಯಾರು? ಎಜುಕೇಟೆಡ್ಸ್. ಇನ್ನೂ ಕಿತ್ತಾಡ್ತಿದ್ದಾರೆ. ಅದಕ್ಕೆ ಅಪೋಸ್ ಮಾಡಬೇಕು ಅಂತ ಅನಿಸ್ತು, ಅವಾಗಲೇ ಮೈಕ್ ಸಿಗಲಿಲ್ಲ. ಓಕೆ, ಓಕೆ, ಮೈಕ್ ಕಿತ್ತಾಡೋಕ್ಕಾಗಲ್ಲ. ಓಕೆ, ಅದಕ್ಕೆ ಸ್ವಲ್ಪ ಶಾಂತ. ಜಾತಿಯ ಒಂದು ಸವಾಲ್ ಮುಂದೆ ಬಂತು, ಅದಕ್ಕೋಸ್ಕರ ನೀವು ಲಿವಿಂಗ್ ಟುಗೆದರ್ ಇದ್ದೀರಾ? ಈಗ ನನ್ನ ಫ್ರೆಂಡ್ ಸರ್ಕಲಲ್ಲೇ ಮದುವೆ ಅಂತ ಒಂದು ವಿಚಾರಕ್ಕೆ ಹೋದಾಗ, ಸ್ಟಿಲ್ ನನಗೆ 30 ವರ್ಷ, ನನ್ನ ಫ್ರೆಂಡ್ಸು ಗರ್ಲ್ಸೇ 32-33 ವರ್ಷ ಇದ್ದಾರೆ, ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ. ಏನಕ್ಕೆ ಮದುವೆ ಆಗಿಲ್ಲ? ಅವ್ರ ಜಾತಿಯಲ್ಲಿ ಒಳ್ಳೆ ಹುಡುಗ ಸಿಕ್ಕಿಲ್ಲ ಅಂತ. ಅವ್ರ ಜಾತಿಯಲ್ಲಿ ಒಳ್ಳೆ ಹುಡುಗ ಸಿಕ್ಕಿಲ್ಲ ಅಂತ. ಓಕೆ, ಓಕೆ, ಒಂದು ಅದೊಂದು. ಇನ್ನೊಂದು, ಅವರಿಗೆ ಸ್ವತಂತ್ರ ಕೊಟ್ಟಿಲ್ಲ, ನಿನಗೆ ಇಷ್ಟವಾದ ಹುಡುಗನ ಹುಡುಕೋ ಅಂತ ಸ್ವತಂತ್ರ ಕೊಟ್ಟಿಲ್ಲ ಮನೇಲಿ. ಈಗ ಬಟ್ ದಿನಾ ಮನೇಲಿ ದೇವ್ರಿಗೆ ಬೇಡ್ಕೊಳೋದು, ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಗಲಿ, ಒಳ್ಳೆ ಗಂಡ ಸಿಗಲಿ, ಒಳ್ಳೆ ಗಂಡ ಸಿಗಲಿ. ಅದೇ ಹುಡುಗಿಗೆ 4-5 ಜನ ಪ್ರಪೋಸ್ ಮಾಡಿದರು, ಬೇರೆ ಕ್ಯಾಸ್ಟರ್. ಓಕೆ, ಪ್ರಪೋಸ್ ಮಾಡಿದರು ಬಟ್ ಅವಳು ಒಪ್ಕೊಳ್ಳಿಲ್ಲ. ಏನಕ್ಕೆ ಒಪ್ಕೊಂಡಿಲ್ಲ? ಮನೆಯಲ್ಲಿ ಬಿಡಲ್ಲ ಅಂತ, ಒಪ್ಪಲ್ಲ ಬೇರೆ ಕ್ಯಾಸ್ಟು ಅಂತ. ಬಟ್ ಸ್ಟಿಲ್ ಸಫರ್ ಪಡ್ತಿದ್ದಾಳೆ, ಮದುವೆ ಆಗ್ದಲೆ.
ಖುಷಿನೇ ಇಲ್ಲ ಅವಳ ಲೈಫಲ್ಲಿ. ಸೊ ಇದೀಗ ನೀವು ಅದೆಲ್ಲವನ್ನ ಮೀರಿ ನೀವು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀರಾ? ಹಾ ಹೌದು. ಓಕೆ ಹೌದು. ಸೊ ಎಷ್ಟು ವರ್ಷದಿಂದ ಇದ್ದೀರಾ? 2 ಇಯರ್ಸ್. ಈ ಒಂದು 2 ವರ್ಷದ ಒಂದು ನಿಮ್ಮ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್, ಈ ಒಂದು ಟೈಮ್ನಲ್ಲಿ ನಿಮಗೆ ಜಗಳ ಮನಸ್ತಾಪಗಳು ಬಂದು ನಿಮಗೆಲ್ಲಾದರೂ ಅನಿಸಿದುಂಟ ಅಂದರೆ ಬೇಕಿತ್ತ ನನಗಿದೆಲ್ಲ? ಇಲ್ಲ ಇಲ್ಲ, ಯಾವತ್ತೂ ಹೊಟ್ಟೋಗ್ಬಿಡೋಣ ಅಂತ ನಿಮಗೆ ಅನಿಸಿದ್ಯಾ? ಅಥವಾ ನಿಮ್ಮ ಪಾರ್ಟ್ನರ್ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡಿದುಂಟ ಯಾವಾಗಲಾರು? ದೇವ್ರ ಅಣೆಗಳು ಇಲ್ಲ, ನಾನು ಇಲ್ಲಿ ಏನು ಮಾತಾಡ್ತೀನೋ ಅಲ್ಲೂ ಮಾತಾಡಿರ್ತೀನಿ. ಸೊ ನಾನು ಸುಳ್ಳು ಹೇಳಲ್ಲ. ಏನಕ್ಕೆ ಬಂದಿಲ್ಲ ಅಂದರೆ ಜಾತಕ ನೋಡಿಲ್ಲ, ಟೈಮ್ ನೋಡಿಲ್ಲ, ಅವ್ರ ಮನೆಗೆ ಹೋಗಿ ನೋಡ್ಕೊ ಬಂದಿಲ್ಲ, ನಮ್ಮ ಬ್ಯಾಕ್ಗ್ರೌಂಡ್ ನೋಡಿಲ್ಲ. ಇಲ್ಲಿ ಇಲ್ಲಿ ಈ ಥರ ರಿಲೇಷನ್ಶಿಪ್ ಇಟ್ಕೊಳ್ಳೋಕ್ಕೆ ಧೈರ್ಯ ಮಾಡೋರು ಅಪ್ಪ ಅಮ್ಮನ ಒಪ್ಸಕ್ಕೆ ಯಾಕೆ ಧೈರ್ಯ ಮಾಡಲ್ಲ? ಈ ತರ ಇಟ್ಕೊಳ್ಳಕ್ಕೆ ಒಪ್ಸ ಅದಕ್ಕೆ ಒಪ್ಪಿಸ್ಬೋದಲ್ವಾ? ಇವರು ಮಾಡೋ ಈ ಕನಿಷ್ಠ ಅವರಿಗಾಗಿ ಹುಟ್ಟೋ ಮಕ್ಕಳು ಅದನ್ನ ಕಷ್ಟ ಅನ್ಭವಿಸ್ತಾರೆ. ಈಗ ಗಂಡ ಬಿಟ್ಟ ಹೆಂಡತಿನೇ ಕೂಡ ಎಷ್ಟು ಕೀಳಾಗಿ ನೋಡ್ತಾರೆ ಈ ಸಮಾಜ, ಅಪ್ಪ ಬಿಟ್ಟಿರೋ ಮಗಳು ಕೆಟ್ಟದಾಗ ನೋಡ್ತಾರೆ ಇದ್ರಲ್ಲಿ. ಈ ತರ ಇಲ್ಲಿ ಬರುವಂತಹ ಪ್ರಶ್ನೆ, ಒಂದ್ ನಿಮಿಷ, ನೀವು ಅವರನ್ನ ಮದುವೆ ಆಗ್ಬೇಕು ಅಂತಿದ್ದೀರಾ? ಇನ್ ಫ್ಯೂಚರ್. ಸೊ ಹಾಗಾದ್ರೆ ನಿಮಗೆ ಮದುವೆಯಲ್ಲಿ ನಂಬಿಕೆ ಇದೆ? ನನಗೆ ಮದುವೆಗೆ ಅಪೋಸ್ ಇಲ್ಲ, ನಾನು ಲಿವಿಂಗ್ ಅಲ್ಲಿ ಇದ್ದೀನಿ. ಐ ಸಪೋರ್ಟ್ ಲಿವಿಂಗ್ ರಿಲೇಶನ್ಶಿಪ್. ಮೇಡಮ್ ಅದ್ರ ಬದಲು ಮದುವೆ ಆಗಿ ನಿಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ಮದುವೆ ಅಂತ ಬಂದಾಗ ನಾನು ಅವಾಗಲೇ ಫಸ್ಟ್ ಎಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಜಾತಿ ನೋಡ್ತಾರೆ, ಅಂತಸ್ತು ನೋಡ್ತಾರೆ, ಎಲ್ಲ ನೋಡ್ತಾರೆ. ಓಕೆ, ಇಲ್ಲಿ ಬಹುಶಃ ಇಲ್ಲಿ ಒಂದು ಮನಸ್ಥಿತಿ ನನಗೆ ಗಮನಿಸಿದಾಗ ಹಿ ಇಸ್ ಓಕೆ ವಿತ್ ಲಿವಿಂಗ್ ಟುಗೆದರ್, ಹಿ ಇಸ್ ಓಕೆ ವಿತ್ ಮ್ಯಾರೇಜ್. ಇವ್ರು ಹೇಳೋ ಅಂತರದಲ್ಲೇನೆ ಅವರಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಲಿವಿಂಗ್ ಟುಗೆದರ್ ಇದ್ದಾರೆ ಅಂತಂದ್ರೆ ಅವ್ರು ತುಂಬಾ ಚೆನ್ನಾಗಿ ಹೇಳಬಹುದಿತ್ತು, ಅವ್ರು ಹೇಳಲಿಕ್ಕೆ ತಡ್ಕಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಆ ರೀತಿಯ ಸಮಾಧಾನ ಇಲ್ಲ ಅಂತ ಅನ್ಸ್ತಾ ಇದೆ. ಅವರು ಅವಾಗಲೇ ಒಂದು ಉದಾಹರಣೆ ಹೇಳಿದ್ರು ನೋಡಿ. ಇವತ್ತು ಒಂದ್ ನಿಮಿಷ ಮೇಡಮ್, ನಾನೊಂದು ಒಂದೊಂದು ಮಾತು ಹೇಳ್ಬಿಡ್ತೀನಿ. ಅವರು ಎಷ್ಟೊಂದು ಜಾತಿಯಲ್ಲಿ ಎಷ್ಟೊಂದು ಜನರಿಗೆ ಮದುವೆ ಆಗಿಲ್ಲ, ಅದಕ್ಕೆ ಕಾರಣ ಏನು ಕೊಟ್ಟರು? ಅವ್ರ ಮನೆಯಲ್ಲಿ ಜಾತಿಯಲ್ಲೇ ಹುಡುಗನ ಹುಡುಕಿದ್ರು, ಸಿಕ್ಕಲಿಲ್ಲ, ಅದಕ್ಕೋಸ್ಕರ ಲಿವಿನ್ ರಿಲೇಶನ್ಶಿಪ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೇಡ, ನಾನು ಹೇಳ್ತಾ ಇದ್ದೀನಿ, ಜಾತಿ ಧರ್ಮ ಇದೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ನಿಮಗೆ ಮದುವೆ ಮೇಲೆ ನಂಬಿಕೆ ಇದೆ, ಯಾರೋ ನಿಮ್ಮ ಜಾತಿಯಲ್ಲಿ ಹುಡುಕ ಸಿಕ್ಕಿಲ್ಲ ಅಂತ ನೀವು ಬಿಡ್ತಾ ಇದ್ದೀರಾ. ಅದ್ರ ಬದಲು ಯಾರೇ ಸಿಕ್ಲಿ, ಯಾರೋ 5 ಜನ ಪ್ರಪೋಸ್ ಮಾಡಿದ್ರು ಅಂದ್ರಲ್ಲ, ಯಾರೋ ಒಬ್ಬರನ್ನ ಚೂಸ್ ಮಾಡಿ ಮದುವೆ ಆಗಿ ಅವ್ರನ್ನ. ಅದೇ ಇಲ್ಲಿ ನಂದೊಂದು ಪ್ರಶ್ನೆ ಇದೆ, ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋರು ಮದುವೆ ಆಗಬಾರ್ದಾ? ಡಿಸ್ಕಷನ್ ಇಸ್ ಡೂ ಯು ಸಪೋರ್ಟ್ ಲಿವ್ ಇನ್, ಸೊ ಅಷ್ಟೇ ಮಾತಾಡ್ಬೇಕು. ನಾವ್ ಯಾವಾಗ ಲಿವ್ ಇನ್ ಇಸ್ ಓಕೆ, ಮದ್ವೆ ಆಗೋರ್ ಮದ್ವೆ ಆಗ್ಲಿ ಅಂತ ಹೇಳ್ತಾ ಇದೀವಿ, ಆದ್ರೆ ನೀವೆಲ್ಲ ಯಾಕೆ ಮದ್ವೆನೇ ಆಗ್ಬೇಕು ತಪ್ಪು ಅಂತ ಹೇಳೋ ಒಂದು ಉಪಚಾರ? ನಮ್ಮ ಕಾನೂನಲ್ಲಿ ಆಗ್ಬೋದು, ನಮ್ಮ ಧರ್ಮದಲ್ಲಿ ಆಗ್ಬೋದು, ಅಂತರ್ಜಾತಿ ವಿವಾಹಕ್ಕೆ ಎಲ್ಲೂ ಕೂಡ ನಿಷೇಧ ಇಲ್ಲ. ಅಂದ್ರೆ ಎಲ್ರಿಗೂ ಅವಕಾಶ ಇದೆ, ವಿರೋಧ ಇರ್ಬೋದು ಕೆಲವು ಕಡೆ, ಆದ್ರೆ ಮದ್ವೆಗಳು ನಿಂತಿದ್ಯಾ? ನಿಂತಿಲ್ಲ, ನಡೀತಾ ಇದೆ. ಜೊತೆಗೆ ಒಬ್ಬ ಗಂಡ ಹೆಂಡತಿ ಅಂತಂದ್ರೆ ನಮ್ಮ ಒಂದು 35 ವರ್ಷನೋ 40 ವರ್ಷನೋ ನಮ್ಮ ಮೋಜಿಗಾಗಿನೇ ನಾವ್ ಇರ್ಬೇಕಾ? ಲಿವ್ ಮಾಡ್ಬೇಕಾ? ಮೋಜು ಅನ್ನೋ ಪದ ಒಪ್ಪಲ್ಲ. ನೀವು ಯಾವ ಯಾವ ಒಂದು ಆಧಾರದ ಮೇಲೆ ಒಂದು ಒಳ್ಳೆ ಸಂಬಂಧ ಇದೆ ಅವರಲ್ಲಿ, ಒಂದು ಒಳ್ಳೆ ಸಂಬಂಧ ಇದೆ, ಬೆಲೆ ಕೊಡ್ರಿ, ಮೋಜಿಗಾಗಿ ಯಾರು ಇರಕ್ ಹೋಗಲ್ಲ. ಕಲ್ಚರ್ ಅಲ್ಲೇ ಬಂದಿದೆ, ನಮ್ಮ ಇತಿಹಾಸನ ಹೇಳುತ್ತೆ ನಮ್ಮಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಇತ್ತು ಅಂತ. ಆಯ್ತು, ಓಕೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಬಂದಿತ್ತು, ಅದನ್ನ ಮಾಡೋಣ. ಆದ್ರೆ ಒಂದು ವಿಚಾರ ನಿಮ್ಮ ಮುಂದೆ ಹೇಳ್ತೀನಿ, ನಮ್ಮಲ್ಲಿ ಹಿಂದೆ ಸಿಂಗಲ್ ಪೇರೆಂಟ್ ಸಿಸ್ಟಮ್ ಇರಲಿಲ್ಲ. ನಮ್ಮಲ್ಲಿ ಸಿಂಗಲ್ ಪೇರೆಂಟ್ ಸಿಸ್ಟಮ್ ಬಂತು. ಯಾಕೆ, ಯಾವ ರೀತಿ ಬಂತು ಹೇಳಿ? ನಮ್ಮಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡ್ವಿ. ನಮ್ಮಲ್ಲಿ ಓಲ್ಡ್ ಏಜ್ ಹೋಮ್ ಶುರುವಾಯಿತು, ವೃದ್ಧಾಶ್ರಮಗಳನ್ನು ಪ್ರಾರಂಭ ಮಾಡಿದ್ವಿ. ನಮಗೆ ಜವಾಬ್ದಾರಿ ಹೋಯಿತು, ನಾವು ನಮ್ಮ ತಂದೆ ತಾಯಿನ ಸಾಕ್ಬೇಕಾ ಅಂತ, ನಾವು ಅವ್ರನ್ನ ಸಾಕ್ತಕ್ಕಂಥ ಕೆಲಸ ಮಾಡಲಿಲ್ಲ. ನಾವಾಯ್ತು, ನಮಗೆ ಮಕ್ಕಳಾಯ್ತು, ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ಹೊರತಕ್ಕಂಥ ಕೆಲಸ ಮಾಡಲಿಲ್ಲ. ಅಂದ್ರೆ ಸೆಲ್ಫ್ ಸೆಂಟ್ರಿಕ್ ಆಗಿ ನಾವು ಹೊರಟಿವಿ. ಇವತ್ತು ನಮ್ಗೆಲ್ಲ ಬಂದಿದೆ, ಆದ್ರೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ. When there is a marriage, there is a certainty. ಯಾಕೆಂದ್ರೆ ನಾನು ಅದೇ ಹೆಣ್ಣಿನ ಜೊತೆ ಅಥವಾ ನಾನು ಅದೇ ಗಂಡಿನ ಜೊತೆ ಬಾಳ್ಬೇಕು ಅನ್ನೋಂಥದ್ದು. ಅದೇ ಲೀವಿನಲ್ಲಿ ನಾವು ಒಬ್ರನ್ನೊಬ್ರು ಪರಸ್ಪರ ಅರ್ಥ ಮಾಡಿಕೊಂಡು ಕಾನೂನಿನ ಚೌಕಟ್ಟೊಳಗೆ ಹೋಗೋಣ. ಆಮೇಲಿಂದ ನಾವ್ ಯಾಕೆ ಮದ್ವೆಗೆ ಹೋಗ್ಬಾರ್ದು? ಎಲ್ಲಾ ಸಂಬಂಧಗಳನ್ನು ನಾವು ಇಷ್ಟಪಡಬೇಕು ಅಂತ ಏನಿಲ್ಲ. ಮನೆಗೆ ಮದುವೆಗೆ ಹೋಗ್ಬೋದು ಅಂತ ಆಯ್ತಲ್ಲ, ನಾವು ಮದುವೆ ವಿರೋಧ ಮಾಡ್ತಾ ಇಲ್ಲ. ಮದುವೆಗೆ ಎಡೆ ಮಾಡ್ಕೊಡ್ಬೋದು ಕೂಡ ಆಗ್ಬೋದು. ಸೀಮಿತವಾಗಿರೋದೇನು ಅಂದ್ರೆ ಇವರಿಗೆ ಮದುವೆಗೆ ಪೌರೋಹಿತ್ಯ ಮಾಡೋದು ಅಗತ್ಯ ಇಲ್ಲ. ಈಗ ಮಾಡ್ತಾ ಇರೋದು ನಾವೇನು ಅಂತ ಹೇಳಿದ್ರೆ,
ಇದು ಈ ಥರ ಸಿಂಗಲ್ ಇದು ಲಿವಿಂಗ್ ರಿಲೇಷನ್ಶಿಪ್ ಒಳ್ಳೇದ ಒಬ್ಬ ಅಂತ ಅಭಿಪ್ರಾಯ ಕೇಳ್ತಾ ಇದ್ದಾರೆ ಅಷ್ಟೇ. ರಿಲೇಷನ್ಶಿಪ್ ಅನ್ನೋದು ಕ್ರಮೇಣ ಬೇಕಾದ್ರೆ ಅವ್ರು ಮದ್ವೆ ಆಗ್ಬೇಕಾದ್ರೆ ಲಿವಿಂಗ್ ಟುಗೆದರ್ ಅನ್ನುವಂಥದ್ದು ಹಾಗಾದ್ರೆ ಜೀವನ ಪರ್ಯಂತ ಆ ಒಂದು ಜೋಡಿಯನ್ನ ಖುಷಿಯಾಗಿ ಇರಿಸೋದಿಲ್ವಾ ಅನ್ನೋದು ಪ್ರಶ್ನೆ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಮತ್ತೆ ಚರ್ಚಿಸೋಣ ಮತ್ತೊಂದು ಬ್ರೇಕ್ ಆದ್ಮೇಲೆ. ಎಸ್ ವೀಕ್ಷಕರ ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಎಲ್ಲರೂ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಿದ್ದಂಥದ್ದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್, ಅದು ಸರಿಯಾ ಅಥವಾ ತಪ್ಪ? ಹಾಗಾದರೆ ಸಮಾಜದ ಮೇಲೆ ಕೂಡ ಈ ಒಂದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಪರಿಣಾಮ ಬೀರುತ್ತಾ? ಹಾಗಾದರೆ ಪರಿಣಾಮ ಬೀರಿದ್ರೆ ಅದು ಯಾವ ಥರ, ಅಥವಾ ಇಲ್ಲ ಅದು ಅವರವರ ಜೀವನ, ಅವರವ್ರ ಜೀವನ ಅವ್ರವ್ರು ನೋಡ್ಕೋತಾರೆ ಅಂಥ ಒಂದು ಮನಸ್ಥಿತಿ ಇರುವಂಥ ಜನರು ಇದ್ದಾರೆ ನಮ್ಮ ನಡುವೆ. ಸೊ ಈಗ ನಾನು ಎಸ್ ಅವ್ರ ಮೈಕ್ ಜೊತೆಗೆ ರೆಡಿ ಇದ್ದಾರೆ ಆಲ್ಮೋಸ್ಟ್. ಎಸ್ ಹೇಳಿ ಮೇಡಮ್. ತಮ್ಮೇಶ್ಗೌಡ ಸರ್ನ ನಾನು ಮಾತನ್ನು ವಿಶ್ವಾಸಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀನಿ. ಯಾಕೆ ಲಿವಿಂಗ್ ಟುಗೆದರ್ ಬೇಡ ಅಂತ ವಿರೋಧ ಮಾಡ್ತೀನಿ ಅಂದರೆ ಪ್ರಮುಖ ಕಾರಣಗಳು, ಇದರಿಂದ ಕುಟುಂಬ ವ್ಯವಸ್ಥೆ ಬೆಳೆಯೋದಿಲ್ಲ, ಇದರಿಂದ ಸಂಸ್ಕೃತಿ ಹಾಳಾಗುತ್ತೆ, ಎರಡನೇದಾಗಿ ಇದನ್ನು ನಾವು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿದರೆ ಅವರ ಬಗ್ಗೆ ವಿಶ್ವಾಸ ಇಲ್ಲದಂಗೆ ಇವತ್ತು ನಮ್ಮ ಭಾರತ ನಿಂತಿದೆ ಅಂದರೆ ಒಂದು ಕುಟುಂಬ ವ್ಯವಸ್ಥೆಯಿಂದ. ಇವತ್ತು ನಾವು ವಿಶ್ವಕ್ಕೆ ಮಾದರಿಯಾಗಿದ್ದೀವಿ ಅಂದರೆ ಕುಟುಂಬ ವ್ಯವಸ್ಥೆಯಿಂದ. ಇದೇನಾದ್ರು ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಇನ್ನೂ ಒಂದು ಬೇರೆ ಬೇರೆ ತರಹದ ಯಾವುದೇ ರೀತಿಯಾದಂಥ ಹೇಳಿರ್ಬೋದು ವಿದೇಶಿ ಶಕ್ತಿಗಳಿಗೆ ಏನು ನಮ್ಮನ್ನು ಕೆಡಿಸೋಬೇಕು ಅನ್ನೋ ಒಂದು ಉದ್ದೇಶ, ಇಲ್ಲಿರ್ತಕ್ಕಂಥ ಕುಟುಂಬ ವ್ಯವಸ್ಥೆಯನ್ನು ನಾವು ಕ್ಲೀನಾಗಿ ಹೊಡೆದು ಬಿಟ್ರೆ ಇಂಡಿಯಾ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅನ್ನೋ ಒಂದು ಇದರಿಂದ ಮಾಡ್ತಾ ಇದ್ದಾರೆ. ಸಂಸ್ಕೃತಿ ಹಾಳಾಗುತ್ತೆ ಅಂತಂದ್ರೆ ಯಾವ ರೀತಿ ಹಾಳಾಗುತ್ತೆ ಅನ್ನೋದು ನೀವು ಹೇಳಬೇಕಾಗುತ್ತೆ ಮೇಡಮ್. ಒಂದು ಈ ಅತ್ಯಾಚಾರ ಆಗ್ತಿದ್ದಾವೆ, ಆಮೇಲೆ ನೋಡಿ ಸುಮಾರು ಸುಮಾರು ವರ್ಷಗಳು ಸೆಂಚುರೀಸ್ ಹಿಂದೆ ಹೆಣ್ಮಕ್ಳು ನಾಚೆ ಬಿಡ್ತಾ ಇರಲಿಲ್ಲ ಹೊಸಲಿಂದ, ಇವತ್ತೊಂದು ಹೆಣ್ಣು ಹುಡುಗಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ ಅಂದ್ರೆ ಯಾರು ಶುರು ಮಾಡಿದ್ದು? ಇಲ್ಲಿ ಒಂದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಅಲ್ಲಿ ಒಂದು ಹುಡುಗ ಹುಡುಗಿ ಇದ್ದಾಗ ಬಹುಶಃ ಅದೇನಾದ್ರೂ ನಿಲ್ಲಿಲ್ಲ ಅನ್ಕೊಳ್ಳೋಣ, ಈಗ 1 ಇಯರ್ ಇದ್ರೂ ಒಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರಲಿಲ್ಲ, ಹುಡುಗ ಒಂದು ದಿನ ಹೇಳ್ತಾನೆ ಇಲ್ಲ ಇಟ್ಸ್ ನಾಟ್ ವರ್ಕಿಂಗ್, ಸೊ ನಿನ್ನ ದಾರಿ ನೀನ್ ನೋಡ್ಕೊ, ನನ್ನ ದಾರಿ ನಾನು ನೋಡ್ಕೋತೀನಿ. ಆ ಒಂದು ರಿಲೇಷನ್ಶಿಪ್ ಅಲ್ಲಿ ಹುಡುಗ ಹುಡುಗಿ ಇನ್ವಾಲ್ವ್ ಆಗಿದ್ದಾಗ ಯಾರಿಗೆ ಹೆಚ್ಚು ಎಫೆಕ್ಟ್ ಆಗ್ಬಹುದು? ವೆಸ್ಟರ್ನೈಸೇಷನ್ ಏನೇ ಇರಲಿ ಡಿಪ್ರೆಷನ್ ಅಲ್ಲಿ ನಡೆಯೋರು ಎಷ್ಟೊಂದು ಜನ ಇದಾರೆ ಲಿವಿಂಗ್ ರಿಲೇಷನ್ಶಿಪ್ ಇಂದ ತಗೊಂಡಿ. ಇನ್ನೊಂದು ಪ್ರಶ್ನೆ, ಇವತ್ತು ಒಂದು ಒಂದು ಲಿವಿಂಗ್ ರಿಲೇಷನ್ಶಿಪ್ ಸಮಾಜದಲ್ಲಿ ಸಮಾಜ ಹಾಗಾದ್ರೆ ಅಲ್ಟಿಮೇಟ್ಲಿ ಏನು, ಹಲವಾರು ಕುಟುಂಬಗಳು ಸೇರಿ ಒಂದು ಸಮಾಜ ಆಗಿರುತ್ತೆ. ಸಮಾಜ ಅನ್ನೋ ಮಾತು ಬಿಡೋಣ ಅಲ್ಲ, ಸ್ಪೆಷಲ್ ಆಗಿ ಸಮಾಜ ಅಪರ್ಣವ್ರೆ ಒಂದ್ ಮಾತ್ ಹೇಳ್ತೀನಿ ಮೇಡಮ್, ರೈಟ್ ಥಿಂಗ್ ಗೋಸ್ಕರ ನೀ ಚೇಂಜ್ ಆಗಿ ನಿಮ್ಮಂತವ್ರು 20% ಇದಾರೆ, ಮಿಕ್ಕಿದವ್ರು ಅಕ್ಸೆಪ್ಟ್ ಮಾಡ್ತಾರೆ. ಒಂದ್ ನಿಮಿಷ ನಿಮ್ಮ ಪ್ರಕಾರ ಹೆಣ್ಮಗುನ ಯಾಕೆ, ಆ ಒಂದು ಹುಡುಗಿನ ಯಾಕೆ ಸಮಾಜ ಅಕ್ಸೆಪ್ಟ್ ಮಾಡಲ್ಲ ಅಂತ ನಿಮ್ಮ ಪ್ರಕಾರ? ಒಂದ್ ನಿಮಿಷ ಸ್ನೇಹ, ಗಂಡ್ಸು ಸೆಪ್ರೇಟ್ ಆಗ್ಬಿಟ್ಟು ಹೋದ ಅಂತಂದ್ರೆ ಅವ್ನ್ ಇನ್ನೊಬ್ಬಳು ನೋಡ್ಕೋತಾಳೆ, ನೋಡ್ಕೋತಾನೆ, ನಿಜ ಇದು 100%. ಓಕೆ, ಹೆಣ್ಮಗಳನ್ನ ಯಾವನ್ ರೀ ಮಾಡ್ಕೋತಾರೆ ನೀವೇ ಹೇಳಿ, ಯಾವನ್ ಮಾಡ್ಕೋತಾರೆ, ಯಾವನ್ ಮಾಡ್ಕೋತಾನೆ? ಅಲ್ಲ ಇವರು, ಇವರು ಯಾಕೆ ಇಷ್ಟೊಂದು ಕೀಳಾಗಿ ನೋಡ್ತಿದ್ದಾರೆ? ಬೇರೆ ಯಾವನ್ ಜೊತೆನೋ ಬದುಕಿದೋ ಅವಳನ್ನ ಯಾರು ಮಾಡ್ಕೋತಾರೆ? ಓಕೆ, ಯಾರು ಮನುಷ್ಯರಾಗಿ ನೋಡ್ತಾರೆ ಆ ಹೆಣ್ಮಗುನ? ಒಂದ್ ನಿಮಿಷ, ನೀವು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ಲು, ಹಾಗಾದ್ರೆ ಅವಳು ವರ್ಜಿನ ಅಲ್ವಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಯಾರು ಅವಳನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋದು ನಿಮ್ಮ ಭಾವನೆ. ನಿಮಿಷ, ಆದ್ರೆ ಆ ವರ್ಜಿನಿಟಿ ಅನ್ನೋದು ಕೇವಲ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರೆ ಮಾತ್ರನಾ, ಅಥವಾ ಆ ವರ್ಜಿನಿಟಿ ಅನ್ನೋದು ನಿಮ್ಗೆ ಇಟ್ ಇಸ್ ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಿ. ನೀವೊಂದು ಹೇಳಿದ್ರಿ ಮಾತು, ನೀವೊಂದು ಹೇಳಿದ್ರಿ ಮಾತು ಏನಂತ, ಈಗ ಒಂದು ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ,
ಅವರು ಏನೋ ಒಂದು ಕಾರಣಕ್ಕೆ ಅದನ್ನು ಬಿಟ್ಟೋದ್ರು. ಮತ್ತೆ ಮುಂದೆ ಏನಾಗುತ್ತೆ, ಮತ್ತೆ ಮುಂದೆ ಏನಾಗುತ್ತೆ, ಅವ್ರು ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗ್ತಾರೆ, ಅವ್ರು ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗ್ತಾರೆ. ಒಂದು ವೇಳೆ ಅದು ನಿಲ್ಲಿಲ್ಲ, ಎಲ್ಲಿಗೆ ನಿಲ್ಲೋದು? ಒಂದು 10 ರಿಲೇಷನ್ಶಿಪ್ಪಲ್ಲಿದ್ದರು, ಅಕಸ್ಮಾತ್ ಈಗ ಮದುವೆ ಆಗಕ್ಕೆ ಮುಂಚೆ ಹೆಚ್ ಐ ವಿ ಟೆಸ್ಟ್ ಮಾಡಿಸಿ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಈಗ ಇವಾಗ ಲಿವಿಂಗ್ ರಿಲೇಷನ್ಶಿಪ್ಗೆ ಹೋಗೋರು ಅದನ್ನು ಮಾಡಿಸ್ತಾರಾ ಇಲ್ವಾ ಗೊತ್ತಿಲ್ಲ, ಅದು ಒಂದು ಪ್ರಶ್ನೆ ಆಗುತ್ತೆ. ಈಗ ಈಗ ಯಾಕೆ ವಿರೋಧ ಅಂತ ನಾನು ಹೇಳ್ತಾರೆ. ಒಂದ್ ನಿಮಿಷ, ನಾವಿವತ್ತು ಲಿವಿಂಗ್ ರಿಲೇಷನ್ಶಿಪ್ಗಳು ಎಷ್ಟು ಸ್ಟ್ರಾಂಗ್ ಎಷ್ಟು ವೀಕ್ ಅಂತಲೂ ಚರ್ಚೆ ನಡೀತಾ ಇದೆ ಇವಾಗ. ಹಾಗೆ ಮದುವೆಗಳು ಎಷ್ಟು ಸ್ಟ್ರಾಂಗ್ ಎಷ್ಟು ವೀಕ್ ಅಂತಲೂ ಚರ್ಚೆ ಮಾಡೋಣ. ಯಾಕಂದ್ರೆ ಇವತ್ತಿನ ದಿನ ದಿನಕ್ಕೆ 35-50 ಕೇಸ್ಗಳು, ಡಿವೋರ್ಸ್ ಕೇಸ್ಗಳು ಫೈಲ್ ಆಗ್ತಾರೆ. ಮದುವೆ ಆಗಾದ್ಮೇಲೆ ಒಂದ್ ಗಂಡು ಹೆಣ್ಣು ಮದುವೆ ಆಗಾದ್ಮೇಲೆ ಅದು ಡೈವೋರ್ಸ್ ಆಗ ನಂತರ ಆ ಸಂಬಂಧದ ಲೈಕ್ ಆ ಸ್ಟೇ ಸಿಚುವೇಶನ್ ಅಲ್ಲಿ ಒಂದಿಲ್ಲ ಒಂಥರ ಅದನ್ನ ಪ್ರಿಸರ್ವ್ ಇಲ್ಲ ಸೇವ್ ಮಾಡೋಕ್ಕೆ ಪ್ರಯತ್ನ ಇದ್ದೇ ಇರುತ್ತೆ. ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ನೀವು ಖಂಡಿತ ಅದನ್ನ ಹೆಚ್ಚಾಗಿ ನೋಡಕ್ ಆಗಲ್ಲ. ಯಾಕಂದ್ರೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ 2-3 ಮಿನಿಟ್ಸ್ ಅಲ್ಲಿ ಆ ಒಂದ್ ಸ್ಟೇಜ್ ಆ ಒಂದ್ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ಏನ್ ಮಾಡ್ಕೊಂತಾರೆ ಅವ್ರಿಗೆ ಗೊತ್ತಿರಲ್ಲ. ರಿಲೇಷನ್ಶಿಪ್ ನ ಅನ್ಕಾನ್ಶಿಯಸ್ ಮೈಂಡ್ ಅಂತಂದ್ರೆ ಅವ್ರೇನ್ ಕೂಡಿಲ್ಲ ಸರ್, ನಾನು ಆತರ ಹೇಳ ನಾನು ಆತರ ಹೇಳಿಲ್ಲ, ಅದ್ ನೀವ್ ಆತರ ಅನ್ಕೊಂತೀರ ಸರ್. ನೀವ್ ಹೇಳ್ತಾ ಇರೋದು ಅದೇ ರೀತಿ ಇದೆ, ನೀವ್ ಹೇಳ್ತಾ ಇರೋದು ಅದೇ ರೀತಿ. ಅವ್ರ ಅನ್ಕಾನ್ಶಿಯಸ್ ಅಂದ್ರೆ ಅವ್ರೇನು ಅವ್ರ ಮೋಜು ಮಸ್ತಿಗಾಗಿ ಇಲ್ಲ ಅಂದ್ರೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಬೇಡ ಅಂತ ಹೇಳ್ತಾ ಇರೋರು ಅಂದ್ರೆ ತಪ್ಪು ಅಂತ ಹೇಳ್ತಾ ಇರೋರು, ಅಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಅಲ್ಲಿ ಒಂದು ರಿಲೇಷನ್ಶಿಪ್ ನ ಸೇವ್ ಮಾಡ್ಕೊಳ್ಳುವಂತಹ ಮನಸ್ಥಿತಿ, ಆ ಒಂದು ವಿಲಿಂಗ್ನೆಸ್, ಅದು ಮದುವೆ ಆದ ತಕ್ಷಣ ಅದು ಇಲ್ಲ ಅಂತಾದ್ರೆ ಹಾಗಾದ್ರೆ ಅದು ಕೂಡ ಅಲ್ಲಿ ಉಳಿಸುತ್ತಾ, ಮದುವೆನ ಉಳಿಸೋ ಚಾನ್ಸಸ್ ಇದೆಯಾ ಅನ್ನೋಂತ ಪ್ರಶ್ನೆ ಕೂಡ ಬರುತ್ತೆ. ಎಸ್, ನಾವೀಗ ನೀವೆಲ್ಲ ಮಾತಾಡಿದ್ದು ಆಯ್ತಾ, ಇನ್ ಯಾರು? ಎಸ್ ಸ್ನೇಹ ಲಾಸ್ಟ್. ನಮ್ಮ ಸಮಾಜ ಭಯದ ಮೇಲೆ ನಿಂತಿದೆ. ನಾವೇನು ಸಮಾಜ ಅಂತೀವಿ, ಸೊಸೈಟಿ ಒಪ್ಕೋತಾರ ಬಿಡ್ತಾರ? ಹುಡುಗಿ ವರ್ಜಿನ್ ಇಲ್ಲಾಂದ್ರೆ ಮದುವೆ ಮಾಡ್ಕೋತಾನ ಹುಡುಗ? ಇದೆಲ್ಲ ಭಯ ನಮ್ಮೊಳಗೆ ಹುಟ್ಟುಂಬಿಸಿರೋ ಭಯ. ನಾವು ಈ ಭಯನ ಬಿಟ್ಟು ಬರಬೇಕು. ಮದುವೆ ಮಾಡ್ಕೊಳ್ಳೋದೇ ಶ್ರೇಷ್ಠ ಅಂತ ಅಂತೀರಲ್ಲ, ನಾನೇನು ಮದುವೆ ತಪ್ಪು ಅಂತ ಇಲ್ಲ, ಯಾರಿಗಿಷ್ಟನೋ ಅವ್ರು ಮಾಡ್ಕೊಳ್ಳಿ ತಪ್ಪಿಲ್ಲ, ಆದರೆ ಯಾರಿಗಿಷ್ಟನೋ ಒಬ್ರ ಜೊತೆ ಮದುವೆ ಇಲ್ಲದೆ ಇರೋಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವು ಅವಾಗಲೇ ಪ್ರೋಗ್ರೆಸಿವ್ ಸೊಸೈಟಿ ಅಂತ ಅನ್ಕೊಳ್ಳೋದು, ಅವಾಗಲೇ ಅನ್ಕೊಳ್ಳೋದು. ಮದುವೆಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೋ, ಮದುವೆಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಅವೆಲ್ಲ ಎನಿ ರಿಲೇಷನ್ಶಿಪ್ಪಲ್ಲಿ ಇರುತ್ತೆ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತಿದ್ರೆ ಅಲ್ಲಿಂದಾನೇ ಶುರು ಆಗುತ್ತೆ. ಮದುವೆ ಆಗ್ಬಿಟ್ಟೇ ಪ್ರಾಬ್ಲಮ್ ಶುರು ಆಗ್ಬೇಕು ಅಂತಿಲ್ಲ, ಮದುವೆ ಆಗಿಟ್ಟೆ ಸಂಸಾರ ಶುರು ಮಾಡ್ಬೇಕು ಅಂತಿಲ್ಲ. ಒಂದು ಹುಡುಗ ಹುಡುಗಿ ಮನ್ಸಾರೆ ಒಪ್ಕೊಂಡ್ಮೇಲೆ ಅದೇ ಸಂಸಾರ. ಮದುವೆ ಆಗಿ ಮದುವೆ ಆಗಿ ಎಷ್ಟು ಜನ ಸುಖವಾಗಿದ್ದಾರೆ, ನಾವು ಹೊರಗಡೆ ತೋರಿಸ್ಕೊಳ್ತೀವಿ ನಾವು ಚೆನ್ನಾಗಿದ್ದೀವಿ ನಮ್ಮ ಸಂಸಾರ ಹಾಗೆ ಅಂತ, ಒಳಗಡೆ ಎಷ್ಟು ರೀತಿಯಿಂದ ನೋಡ್ಕೊಂಡಿರ್ತಾರೆ ಗಂಡು ಹೆಣ್ಣು. ಈಗ ಲಿವಿಂಗ್ ಟುಗೆದರ್ ಅಂದ್ರೆ ಸೆಕ್ಸ್ ಅಂತ ಯಾಕೆ ತಿಳ್ಕೊತೀರಾ? ನಾವು ನಾಟಕ ಮಾಡ್ತಾ ಗಂಡು ಹೆಣ್ಣು ಇದ್ದರೆ ಸೆಕ್ಸ್ ಅಲ್ಲ ಅದು. ನಾವು ನಾಟಕ ಮಾಡ್ತಾ ಇದ್ರು ಬರ್ತೀವಿ ಬರ್ತೀವಿ. ಎರಡು ವಾದಗಳ ನಂತರ ನಾನು ಹೇಳ್ತಕ್ಕಂತ ವಿಚಾರ ಏನು ಅಂತಂದ್ರೆ, ಈಗ ಅವ್ರು ಹೇಳಿದ್ರು ಮದುವೆ ಆಗೋರು ಮದುವೆ ಆಗಲಿ, ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರೋವಂಥವ್ರು ಅವ್ರಿಗೂ ಬಿಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಯಾರನ್ನೂ ತಡೆದಿಲ್ಲ. ಅಂದರೆ ಯಾವುದೇ ವಿಚಾರವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಅದನ್ನು ಸರಿದಾರಿಗೆ ತರತಕ್ಕಂಥ ಸಾಮಾಜಿಕ ವ್ಯವಸ್ಥೆ ನಮ್ಮಲ್ಲಿದೆ. ನೀವು ಲಿವ್ ಇನ್ ರಿಲೇಷನ್ಶಿಪ್ಪು ನೀವು ಮಾಡಿ, ನಂತರ ಸರಿದಾರಿಗೂ ಬನ್ನಿ ಅಂತಕ್ಕಂಥ ವಾತಾವರಣ ನಮ್ಮ ದೇಶದಲ್ಲಿದೆ. ಅದಕ್ಕಾಗಿ ನಾವು, ಇದು ಒಂದು ವೆಸ್ಟರ್ನ್ ಕಲ್ಚರು, ಇದು ನಮ್ಮ ಇಲ್ಲಿ ವಾಸ್ತವಿಕತೆ ಅಲ್ಲ. ಅದಕ್ಕಾಗಿ ನಮ್ಮ ಪದ್ಧತಿ ಏನಿದೆ, ವಿವಾಹ ಪದ್ಧತಿ ಕುಟುಂಬ ಪದ್ಧತಿ ಏನಿದೆ ಅದರಂತೆ ಹೋಗಿ ಅಂತಕ್ಕಂಥದ್ದಷ್ಟೇ ನಮ್ಮ ವಾದ. ಎಸ್ ಪ್ರಫುಲ್ಲ ಮೇಡಮ್. ರಮೇಶ್ ಅವರೇ, ಇದು ವೆಸ್ಟರ್ನ್ ಕಲ್ಚರ್ ಅಂತ ಅಲ್ಲ. ಏನಾಗುತ್ತೆ ಅಂದರೆ, ಹೆಣ್ಮಕ್ಳು ಅಥವಾ ಯುವಕರು ಹೆಚ್ಚೆಚ್ಚು ಜವಾಬ್ದಾರಿಯುತರ ಆದಾಗೆ ಅವರಿಗೆ ಕೆರಿಯರ್ ಬಗ್ಗೆ ಭಾಳ ಆಲೋಚನೆ ಮಾಡ್ತಾರೆ, ಮದುವೆ ಮಾಡ್ಕೋಬೇಕು ಮದುವೆ ಮಾಡಬಾರ್ದು, ಅವರ ಆ ಅನಿಸಿಕೆಗಳು ಬೇರೆ ಥರ ಆಗುತ್ತೆ. ನೀವು ಹೇಳಿದ್ರಿ ಈ ಥರ ಮದುವೆಯಲ್ಲಿ ಸಿಂಗಲ್ ಪೇರೆಂಟ್ ನಮ್ಮ ದೇಶದಲ್ಲೇ ಇರಲಿಲ್ಲ ಅಂತ. ಯಾಕಿರಲಿಲ್ಲ? ಸೀತೆ ಸಿಂಗಲ್ ಪೇರೆಂಟೇ, ರಾಮ ಅಂಥ ದೊಡ್ಡ ರಾಮನಂತವನು ಅವಳು ಗಂಡ ಆಗಿದ್ರು ಕೂಡ ಲವಕುಶಂಗೆ ಅವಳು ಒಬ್ಳೆ ಬೆಳೆಸಿದ್ಳು. ಸೀತೆ ಕೊನೆಗೆ ತನ್ನ ಮಕ್ಕಳ ಲವಕುಶರನ್ನ ಶ್ರೀರಾಮನ ಸಂಸ್ಥಾನಕ್ಕೆ ಸೇರಿಸಿದ್ರು. ಮೋಜು ಮಸ್ತಿ ಅಂತ ಹೇಳಿದ್ರಿ, ಏನು ಮದ್ವೆಲಿ ಇಲ್ದಿರೋ ಸಂಬಂಧ ಲಿವಿನ್ ನಲ್ಲಿ ಬೇರೆ ತರ ಇರತ್ತ? ನಮ್ಮ ಶ್ಲೋಕಗಳಲ್ಲೇ ಶಯನೇಶು ವೇಷ ಅಂತ ಹೇಳಿದ್ದಾರೆ. ಮದ್ವೆ ಹೆಣ್ಣಿಗೆ ಈ ತರ ಅಡ್ವೈಸ್ ಮಾಡ್ತಾರೆ. ನಾವ್ ಎಲ್ಲದನ್ನು ಒಂದು ಗಂಡು ಹೆಣ್ಣಿನ ಸಂಬಂಧ ಅಂದ್ರೆ ಅದರಲ್ಲೂ ಸೆಕ್ಸ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಈಗ ನಡೀತಾ ಇರೋ ಚರ್ಚೆ ಲಿವಿಂಗ್ ರಿಲೇಷನ್ಶಿಪ್ ಬೇಕೋ ಬೇಡವೋ, ಸಮಾಜದಲ್ಲಿ ಇಂದಿನ ಸಮಾಜದಲ್ಲಿ ಅಥವಾ ಒಂದು ವ್ಯವಸ್ಥೆಯನ್ನು ಕಾಪಾಡ್ಕೋಬೇಕು ಅಂತಂದು ಹೇಳಿ ನಾವು ಯೋಚನೆ ಮಾಡಿದಾಗ
ವಿವಾಹ ಪದ್ಧತಿ ಅನ್ನೋದು ಇಟ್ ಇಸ್ ಅ ಟೈಮ್ ಟೆಸ್ಟೆಡ್ ಮೆಕ್ಯಾನಿಸಮ್, ಸುಮಾರು ವರ್ಷಗಳಿಂದ ನಡೀತಾ ಬಂದಿದೆ. ಇಟ್ ಹ್ಯಾಸ್ ಪ್ರೋವನ್ ಇಟ್ ಸೆಲ್ಫ್, ಲಿವಿಂಗ್ ರಿಲೇಷನ್ಶಿಪ್ ಹ್ಯಾಸ್ ನಾಟ್ ಪ್ರೋವನ್. ಪ್ರಶ್ನೆ ಬಂತು ಇಲ್ಲೊಂದು, ಮದುವೆ ಆದವರು ಸುಖವಾಗಿದ್ದಾರಾ, ಅವರು ಕೆಮ್ಮದೆ ಅವರನ್ನ ಏನು ಒಗ್ಗೂಡಿಸ್ಬಿಡ್ತೀರಾ ಅಂತಂದು ಹೇಳಿ, ಕಾನೂನಿನಲ್ಲಿ ಹೌದು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತಂದು ಹೇಳಿದೆ. ಮದುವೆ ಆಗಿ ನನ್ನ ಗಂಡ ಬಿಟ್ಟು ಹೋದ ಅಂತಂದರೆ ನಾನು ಹೇಳ್ಬೋದು, ನೋಡು ನೀ ನನ್ನ ಗಂಡ ಬಂದು ನನ್ನ ಮನೇಲಿ ಇರೋ ಅಂತಂದು ಹೇಳಿ ಐ ಕ್ಯಾನ್ ಫೋರ್ಸ್ ಹಿಮ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್. 35 ಡೈವೋರ್ಸ್ ಕೇಸಸ್ ಬಂತು ಅಂದರೆ ಅಷ್ಟೇ ನಂಬರ್ಸ್ ಆಫ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸು ಬರ್ತಾ ಇದೆ. ಎರಡನೇದು ಕಮಿಟ್ಮೆಂಟ್ ಅನ್ನುವ ವಿಷಯ ಏನಿರುತ್ತಲ್ಲ, ನಮಗೆ ಫಿಸಿಕ್ಸ್ನಲ್ಲಿ ಯಾವುದೋ ಒಂದು ಈಕ್ವೇಷನ್ಗೆ ಕಷ್ಟ ಆಯಿತು ಅಂದರೆ ಒಂದು ಕೆನ ಕಾನ್ಸ್ಟೆಂಟ್ ಅಂತ ಇಟ್ಕೋತೀವಿ, ದ್ಯಾಟ್ ಈಸ್ ಸೈಂಟಿಫಿಕ್ ಫಾರ್ ಅಸ್. ಆದರೆ ಇಲ್ಲಿ ಒಂದು ಸೊಸೈಟಲ್ ಫ್ರೇಮ್ವರ್ಕ್ನಲ್ಲಿ ಇಫ್ ಐ ಆಮ್ ರೆಡಿ ಟು ಹ್ಯಾವ್ ಮ್ಯಾರೇಜ್ ಆಸ್ ಅ ಕಾನ್ಸ್ಟೆಂಟ್, ನನಗದು ಸೆಕ್ಯೂರಿಟಿ, ಇಟ್ ಈಸ್ ಅ ಕಾನ್ಸ್ಟೆಂಟ್, ಹೌ ಕ್ಯಾನ್ ದಟ್ ಬಿ ಅನ್ಸೈಂಟಿಫಿಕ್ ಪ್ರಶ್ನೆ. ಎಸ್, ಥ್ಯಾಂಕ್ ಯು ಮೇಡಮ್. ನೋಡಿ, ಇದುವರೆಗೂ ಮಾತಾಡಿದ ಮಾತುಗಳಲ್ಲಿ ಕೇಳಲ್ಪಟ್ಟ ಒಂದು ವಿಷಯ ಅಂದರೆ ಸಾಮಾಜಿಕ ಕಟ್ಟುಪಾಡುಗಳು, ಸ್ವಾತಂತ್ರ್ಯ, ಸ್ವೇಚ್ಛಾಚಾರ, ಈ ಮೂರು ಶಬ್ದಗಳು ಬಹಳ ಮುಖ್ಯವಾಗಿ ಈ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟವು. ದಯವಿಟ್ಟು ತಿಳ್ಕೊಳ್ಳಿ, ಸ್ವೇಚ್ಛಾಚಾರ ಸ್ವಾತಂತ್ರ್ಯಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಒಂದು ಗಂಡು ಹೆಣ್ಣು ಜೊತೆಗೆ ನಾವು ಇರ್ತೀವಿ ಅಂತ ತೀರ್ಮಾನ ಮಾಡಿ ಸ್ವತಂತ್ರವಾಗಿ ಅವರು ನಿರ್ಧರಿಸ್ತಾರೆ ಅಂದರೆ ಅವರಿಬ್ಬರ ನಡುವೆ ಭಾವನಾತ್ಮಕವಾದ ಬೌದ್ಧಿಕವಾದ ಒಂದು ನಿರ್ಧಾರ ಇರುತ್ತೆ. ಯಾಕೆಂದರೆ ನೀವು ಪ್ರತಿಯೊಂದರಲ್ಲೂ ಈಗಿನ ಮಕ್ಕಳಿಗೆ ನಾವು ಸ್ವಾತಂತ್ರ್ಯ ಕೊಡಬೇಕು ಅಂತೀರಾ, ಕರಿಯರ್ ಸ್ವಾತಂತ್ರ್ಯ ಕೊಡ್ತೀರಾ, ಆರ್ಥಿಕವಾಗಿ ನಮ್ಮ ಮಕ್ಕಳು ಸ್ವತಂತ್ರವಾಗಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಬೇಕು ಅಂತೀರಾ, ಹಾಗಾದರೆ ಅವರ ವೈಯಕ್ತಿಕ ಜೀವನವನ್ನು ನಿರ್ಧರಿಸಲಿಕ್ಕೆ ನೀವು ಯಾರು? ನಮ್ಮಿಬ್ಬರನ್ನು, ಗಂಡ ಹೆಂಡತಿ ಮತ್ತು ನಮ್ಮಿಬ್ಬರ ಮಕ್ಕಳನ್ನು, ಆ ಇಬ್ಬರು ಗಂಡ ಹೆಂಡತಿಯರ ಮಕ್ಕಳು ಅಂತ ಇವತ್ತು ಕೂಡ ಹೇಳ್ತಾರೆ. ಇದಕ್ಕೆ ಯಾವುದೇ ಕಾನೂನಿನ ಅಗತ್ಯ ಇಲ್ಲ. ಸಮಾಜ ತೀರ್ಮಾನ ಮಾಡಿದ್ರೆ ಮಾತ್ರ ಕನ್ಸಿಡರೇಷನ್, ರಿಜಿಸ್ಟ್ರೇಷನ್ ಆಗ್ಬೇಕು ಅಂತಿಲ್ಲ. ಸೋಶಿಯಲ್ ಕನ್ಸರ್ನ್. ಕೊನೆಯದಾಗಿ, ಈ ಹಿಂದೆ ಕೂಡ ನಮ್ಮ ಸಮಾಜದಲ್ಲಿ ನಿರ್ಗತಿಕರಾದಂತಹ ವಿಧವೆಯರಾದಂತಹ ಹಿಂದುಳಿದ ದಲಿತ ಹೆಣ್ಣು ಮಕ್ಕಳಿಗೆ ಕೂಡಿಕೆ ಅನ್ನುವ ಹೆಸರಲ್ಲಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಈ ಸಮಾಜ ಒಪ್ಪಿಕೊಂಡಿದೆ. ಎಸ್, ಟೈಮ್, ಆ ಒಂದು ಟೈಮ್ ಏನಿತ್ತು ಅದನ್ನ ನಮಗೆ ನೀವು ಕೊಟ್ಟಿದ್ದೀರಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಅಖಾಡ ಕಾರ್ಯಕ್ರಮ ಆಗಿತ್ತು. ಅಂದ್ರೆ ಈ ಒಂದು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಬಹುಶಃ ಅದು ಲಿವಿಂಗ್ ಟುಗೆದರ್ ಆಗಿರ್ಬೋದು, ಇಲ್ಲ ಮದುವೆಯ ಒಂದು ಗಂಡು ಹೆಣ್ಣಿನ ಸಂಬಂಧ ಅಂದರೆ ಗಂಡ ಹೆಂಡತಿ ಆಗಿರ್ಬೋದು, ಅದು ಏನೇ ಇದ್ರೂ ಪ್ರಮುಖವಾಗಿ ಅಲ್ಲಿ ಬೇಕಾದಂಥದ್ದು ಪ್ರೀತಿ. ಬಹುಶಃ ಲಿವಿಂಗ್ ಟುಗೆದರಲ್ಲಿ ಲವಿಂಗ್ ಟುಗೆದರ್ ಒಟ್ಟಿಗೆ ಹೋದರೆ ಬಹುಶಃ ಅವರು ಜೀವನ ಪರ್ಯಂತ ಚೆನ್ನಾಗಿರ್ತಾರೆ. ಅದು ಮದುವೆ ಅಲ್ಲಾದರೂ ಕೂಡ ಬಹುಶಃ ಪ್ರೀತಿ ಅನ್ನೋದಿದ್ರೆ ಬಹಳಷ್ಟು ದಿನಗಳವರೆಗೆ ಇರುತ್ತೆ. ಸೊ ಈ ಒಂದು ಮಾತುಗಳನ್ನ ಹೇಳ್ತಾ ಇವತ್ತಿನ ಅಖಾಡ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಶಿಷ್ಟ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ. ಅಂಟಿಲ್ ದೆನ್ ಟೇಕ್ ಕೇರ್. ನೋಡ್ತಾ ಇರಿ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.